ಕಟ್ಟಿ ಮಾಡೆ ಇರ್ಲಿಲ್ವಂತೆ, ಬರೀ ಕಾಡೆ. ಆ ಕಾಡಿನ ಪರಗಳು ಎಲ್ಲಿ ಅಂದ್ರೆ ಅಲ್ಲಿ ಸುವಾಸನೆನೇ ಸುವಾಸನೆ. ಈಗ ಈ ನನ್ನ ಮಕ್ಕಳು ಕಾಡುಗಳ್ರು ಬಂದು ಕಾಡು ಕಡಿದು 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 ನಿಮ್ಮಪ್ಪ ಅಂತ ಕಡಿತಾ ಇದ್ದೀರೇನೋ, ನಿಮ್ಮೆಲ್ಲರನ್ನು ಒಳಗೆ ಹಾಕಿಸ್ತೇನೆ. ಏನ್ ನೋಡ್ತಾ ಇದ್ದೀರಾ, ಬಂದ ಈ ಕಡೆ ಬಾಯ್ ಮುಚ್ಕೊಂಡು ಮರ್ಯಾದೆಯಿಂದ ಹೋಗ್ತಿರೋ ಇಲ್ವೋ? ಏನಂದೆ? ಬಾಯಿ ಮುಚ್ಕೊಂಡು ಹೋಗ್ತಿರೋ ಇಲ್ಲೋ ಅಂತ ನಮಗೆ? ಏಯ್ ಹಿಡಿಯ ಅವನ, ಹಿಡಿಯ ಅವನ, ಹಿಡಿಯ 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 ಅವನ, ಹಿಡಿಯ ಅವನ. ಇವನು ಮರ ಕಡಿಯೋನಲ್ಲ, ಮನುಷ್ಯರು ಕಡಿಯೋನು. ಹೋಗ್ತಿರೋ ಇಲ್ಲ. ನಿಮ್ ಕೆಲಸ ಮಾಡಿ. ಮಿಸ್ಟರ್ ಪ್ರತಾಪ್, ವೆಲ್ ಡನ್. ನಮ್ಮ ಕಾಡು ಒಂದು ಗಂಧದ ಮರನ ಕಳ್ಕೊಂಡ್ರು, ನಮ್ಮ ಡಿಪಾರ್ಟ್ಮೆಂಟ್ಗೆ ಆ ಮರದ ಬಾಬತ್ ಹಣನ ಲಾಭ ಮಾಡಿಕೊಟ್ರಿ. ಸತ್ತ ಕೋಳಿ ಫಲಾವಾಗ ಆದ್ರೂ ನಮಗೆ ತಕ್ಕದು. ಐ ಎಮ್ ಸಾರಿ ಸರ್, ಅದಕ್ಕಿಂತ ಇವನ್ನ ನಾನು ಹೇಳ್ಕೊಂಡ್ ಬಂದಿಲ್ಲ. ನಿಮಗ್ ಗೊತ್ತಿರೋ ಹಾಗೆ ಇತ್ತೀಚೆಗೆ ನಮ್ಮ ಕಾಡಲ್ಲಿ ಎಷ್ಟೋ ಗಂಧದ ಮರಗಳು ನಾಪತ್ತೆ ಆಗಿವೆ, ಎಷ್ಟೋ ಪ್ರಾಣಿಗಳು ಮಾಯವಾಗಿವೆ. ಕಾರಣವಿಲ್ಲದೆ ಆನೆಗಳು ಸತ್ತು ಬಿದ್ದಿರುತ್ತೆ, ಆದ್ರೆ ದಂತಗಳು ಮಾತ್ರ ಇರಲ್ಲ ಸರ್. ಇದ್ರ ಹಿಂದೆ ಯಾವುದೋ ಒಂದು ದೊಡ್ಡ ಗ್ಯಾಂಗ್ನ ಕೈವಾಡವಿದೆ. ನೀವು ಪರ್ಮಿಷನ್ ಕೊಟ್ರೆ ಆ ಗ್ಯಾಂಗ್ ಲೀಡರ್ ಯಾರು ಅಂತ ಇವನ ಬಾಯಿಂದಾನೆ. ಪ್ರತಾಪ್, ಇದು ಒಂದು ಸತ್ತ ಕೋಳಿ. ದರ್ಪ ಇರೋ ಅಧಿಕಾರಿಗೆ ಸ್ವಲ್ಪ ತಾಳ್ಮೆನೂ ಇರಬೇಕು. ನಿಮ್ಮ ಡ್ಯೂಟಿನ ನೀವು ಮಾಡಿದಿರಿ, ನಿಮ್ಮ ಮೇಲಧಿಕಾರಿಯಾಗಿ ನನ್ನ ಡ್ಯೂಟಿನ ನಾನು ಮಾಡ್ತೀನಿ, ಬಿಡಿ. ಶಂಕರ್, ಸ್ಕೂಲ್ ಬಿಟ್ಟ ಮೇಲೆ ಮನೆಗೆ ಹೋಗ್ದೆ ಇಲ್ಲಿಗ್ಯಾಕೋ ಬಂದೆ ಮರಿ? ತಾಯಿ ಇಲ್ಲದ ಕಂದ, ಅಪ್ಪ ಅಮ್ಮ ಎರಡೂ ಆಗಿರೋ ನೀವಿರೋ ಜಾಗಕ್ಕೆ ಬರದೆ ಖಾಲಿ ಮನೆಗೆ ಹೋಗಿ ಏನು ಜಾಲಿ ಮಾಡ್ತಾನೆ ಪಾಪ. ಸರ್ ಸರ್, ನಮ್ಮ ಬಹದ್ದೂರ್ ಸಲ್ಗ ನೀರು ಕುಡಿಯಕ್ ಹೋಗಿ ಉಸ್ಕಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಸರ್. ಬಹದ್ದೂರ್ ಸಲ್ಗ ಉಸ್ಕಲ್ ಸಿಕ್ಕಾಕೊಂಡಿದ್ಯಾ? ಓ ಮೈ ಗಾಡ್, ಉಸ್ಕಲ್ ಸಿಕ್ಕಾಕೊಂಡ್ರೆ ಒಂದು ಗೋಸಂಬೇನು ಮಿಸ್ಕಾಡಕ್ ಆಗಲ್ಲ. ಅಂಥದ್ರಲ್ಲಿ ಒಂದು ಆನೆ, ಅದು ಬಹುದ್ದೂರ್ ಅಂತ ದೊಡ್ಡ ಸಲ್ಗ. ಬಿಟ್ಬಿಡಿ, ಅದು ಸತ್ತ ಕೋಳಿ. ಸರ್, ನಿಮ್ಮ ಮಗನ ಕರ್ಕೊಂಡು ಮನೆಗೆ ಹೋಗಿ. ನೋ ಸರ್, ಆನೆನ ಮೇಲೆ ತೋದ ಅಸಾಧ್ಯ. ಆದ್ರೆ ಅದು ಕತೆ ಮುಗೀತು ಅಂತ ಕೈ ಕಟ್ಟು ಕೂತ್ಕೊಳ್ಳಕ್ಕೆ ನನ್ನಿಂದ ಆಗಲ್ಲ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಇಷ್ಟು ದೊಡ್ಡ ಪ್ರಾಣಿನ ಈ ಪರಿಸ್ಥಿತಿಲಿ ನಿನ್ ಕೈಲಿ ಉಳಿಸೋಕ್ ಸಾಧ್ಯ ಇಲ್ಲ. ಸೊ ಪ್ಲೀಸ್. ಹೌದಪ್ಪ. ಅಯ್ಯೋ, ಅದ್ ಪಡ್ತಾ ಇರೋ ಹಿಂಸೆ ನೋಡಿದ್ರೆ ಆದಷ್ಟು ಬೇಗ ಶೂಟ್ ಮಾಡ್ಬಿಡ್ಬೇಕು. ಲುಕ್ ಸರ್, ನನಗೊಂದು ಅವಕಾಶ ಕೊಡಿ ಸರ್, ಇದನ್ನ ನಾನು ಉಳಿಸ್ತೀನಿ. ಪ್ಲೀಸ್ ಸರ್. Ah!
ನೀವೇನೋ ಜಾದೂ ಮಾಡ್ಬಿಟ್ರಿ ಪ್ರತಾಪ್. ಇಲ್ಲ ಅಂದ್ರೆ ಇದ್ರಲ್ಲಿ ಜಾದೂ ಏನಿಲ್ಲ ಸರ್, ಸಿಂಪಲ್ ವಿಷಯ. ಒಂಟಿ ಸಲಗನಿಗೆ ರೋಷ ಬಂದ್ರೆ ಇಂಥ ಉರ್ಸಕೇನು ಬೆಂಕಿ ಮಂಡಲನು ತಡೆ ಹಿಡಿಯಕ್ಕಾಗಲ್ಲ ಸರ್. ಆನೆ ರೋಷ ಬರ್ಬೇಕು ಅಂದ್ರೆ ಬಿಳಿ ಬಟ್ಟೆ ತೋರಿಸ್ಬೇಕಾ? ಎಸ್ ಮೈ ಸನ್, ಬಿಳಿ ಬಣ್ಣದೇನೆ ಕಂಡ್ರು ಆನೆಗೆ ತುಂಬಾ ರೋಷ ಬರುತ್ತೆ. ಶಾಬಾಸ್, ನಿಮ್ಮ ಸಮಯ ಪ್ರಜ್ಞೆ ನಮ್ಮ ಕಾಡಿಗೆ ಆನೆನ ಮಾತ್ರ ಅಲ್ಲ, ನಮ್ಮ ನಾಡಿಗೆ ಎರಡು ಅಮೂಲ್ಯವಾದ ದಂತಗಳನ್ನು ಉಳಿಸ್ಬಿಡ್ತು. ಇದರಿಂದ ಆದಷ್ಟು ಬೇಗ ಮೇಲಕ್ಕೆ ಹೋಗ್ತೀರಿ. ನಮಸ್ಕಾರ ಮ್ಯಾನೇಜರ್ ಸಾಹೇಬ್ರಿಗೆ. ಓಹೋ, ನಮಸ್ಕಾರ ಸಾವುಕಾರ ಸೀನಪ್ಪನವ್ರಿಗೆ. ತಾವೇ ಖುದ್ದಾಗಿ ನಮ್ ಬ್ಯಾಂಕ್ ಬಂದದ್ದು ನಮ್ ಬ್ಯಾಂಕ್ ತೂಕನೇ ಹೆಚ್ಚಿಸ್ಬಿಡ್ತು. ಮನೆಯಲ್ಲಿ ನಮ್ ಪೆಟ್ಟಿಗೆ ತೂಕ ನಮಗೆ ಜಾಸ್ತಿ ಆಗೋಯ್ತು, ಅದಕ್ಕೆ ಆ ತೂಕನ ನಿಮ್ ಬ್ಯಾಂಕ್ ವರ್ಗಾವಣೆ ಮಾಡ್ಬಿಡೋಣ ಅಂತ ತಗೊಂಬಂದಿದ್ರಿ. ಅಣ್ಣಯ್ಯ, ನಾಳೆ ಎಕ್ಸೈಜು ಹರಾಜು, ನಮ್ ಸರ್ಕಾರವ್ರಿಗೆ ನೋಟ್ ಬೇಡುವಂತೆ, ಡಿಡಿನೇ ಬೇಕಂತೆ. ನೀವು ಬಂದದ್ದು ತುಂಬಾ ಸಂತೋಷ. ಆಯ್ತು ಆಯ್ತು. ಕ್ಯಾಶಿಯರ್ ಸೂರ್ಯನ್ ಕಳ್ಸು. ಆಯ್ತು ಸರ್. ಸಾವುಕಾರು ಏನ್ ತಗೋತೀರಾ, ಕೂಲ್ ಡ್ರಿಂಕ್ಸಾ ಇಲ್ಲ ಕಾಫಿನಾ? ನಮ್ಮ ಅಕೌಂಟ್ಗೆ ಸೇರೋವರೆಗೂ ನಮ್ಮ ಹೊಟ್ಟೆಗೆ ಏನು ಬೇಕಾಗಿಲ್ಲ ಸರ್. ಕರೆದ್ರ ಅಷ್ಟೇ ಸೂರಿ, ಸಾವುಕಾರು ದೊಡ್ಡ ಅಮೌಂಟ್ ತಂದಿದ್ದಾರೆ, ಅವ್ರ ಅಕೌಂಟ್ ಜಮಾ ಮಾಡಿ ಡಿಡಿ ಕೊಡಿ. ಡಿಡಿ ಎಷ್ಟಕ್ಕೆ? 63 ಲಕ್ಷ. 63 ಲಕ್ಷ ಸರ್? 63 ಲಕ್ಷ ಎಣಿಸಿ ಇವತ್ತು ಡಿಡಿ ಕೊಡೋದು ತುಂಬಾ ಕಷ್ಟ ಆಗುತ್ತೆ ಸರ್. ನೋವರಿ ನಾಳೆ ಕೊಟ್ರಾಯ್ತು. ಓಕೆ ಓಕೆ, ಎಣಿಸಿ ಸೇಫ್ಟಿ ಲಾಕರ್ ಹಾಕಿ. ಸರಿ ಸರ್. ನೋಡಿ ಬೇಡ, ಮತ್ತೆ ನಾನ್ ನಿಮ್ಗೊಂದು ಶುಭ ಸಮಾಚಾರ ಹೇಳ್ಬೇಕಿತ್ತು. ನೋಡು, ಇವತ್ತಿನ ಮಟ್ಟಿಗೆ ನೀನು ಶುಭ ಸಮಾಚಾರನೆಲ್ಲ ನಿನ್ನಲ್ಲೇ ಇಟ್ಕೋ, ನನಗೆ ಅರ್ಜೆಂಟ್ ಆಗಿ ಕೆಲಸ ಇದೆ. ಹಾಲು? ಹಾಲು ಬೇಡ, ಏನು ಬೇಡ, ಹೋಗಿ ಬೋಲ್ ತಗೊಂಡ್ ಮಲ್ಕೋ.
ಸ್ಟಾಪ್ ಪ್ಲೀಸ್ ಸ್ಟಾಪ್. ಸ್ಟಾಪ್ ಪ್ಲೀಸ್. ಸರ್ ನಮಸ್ಕಾರ, ನನ್ನ ಹೆಸರು ಚಂದ್ರ ಚಕ್ರವರ್ತಿ ಅಂತ, ಸಿಲ್ಕ್ ಮರ್ಚೆಂಟು. ನನ್ನ ಕಾರ್ ಕೆಟ್ಟು ಹೋಗಿದೆ, ಅರ್ಜೆಂಟಾಗಿ ಬಂಗಾಪುರಕ್ಕೆ ಹೋಗಬೇಕಾಗಿತ್ತು. ಡ್ರಾಪ್ ಕೊಟ್ಟು ಹೆಲ್ಪ್ ಮಾಡ್ತೀರಾ? ಹೆಲ್ಪ್ ಮಾತೇನು ಬಂತು, ಪ್ಲೀಸ್ ಕಮ್. ಲಗೇಜ್ ಇದೆ, ತಗೊಂಡು ಬನ್ನಿ. ಹೌದು, ಈಗ ನಿಮ್ಮ ಕಾರ್ಯ ಮಾಡ್ತೀರಾ? ಮೆಕ್ಯಾನಿಕ್ ಅನ್ನು ಕಳಿಸಿ, ಟೋ ಮಾಡಿಸ್ತೀನಿ. ಓಕೆ. ಸಾರಿ, ಪೇಪರ್ ಬಿದ್ದೋಯ್ತು. ಪರವಾಗಿಲ್ಲ ಬಿಡಿ, ನಾನು ಪೂರ್ತಿ ಓದಿದ್ದೆ. ಸ್ಟಾಪ್ ಸ್ಟಾಪ್, ಇದೇ ನಮ್ಮ ಫ್ಯಾಕ್ಟ್ರಿ. ಥ್ಯಾಂಕ್ಸ್. ಮೆನ್ಷನ್ ನಾಟ್. ನಿಮಗೆ ತುಂಬಾ ತೊಂದರೆ ಕಾಣುತ್ತೆ. ಪರವಾಗಿಲ್ಲ ಬಿಡಿ. ವರ್ಕರ್ಸ್ ಎಲ್ಲ ಹೊರಟೋಗ್ಬಿಟ್ಟಿದ್ದಾರೆ. ಪರವಾಗಿಲ್ಲ, ನಾನು ಹೆಲ್ಪ್ ಮಾಡ್ತೀನಿ. ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ಸತ್ತೋದ ಅಂತ ಪೇಪರ್ನಲ್ಲಿ ಫೋಟೋ ಬಂದಿರೋ ಸೂರಿ. ಎಸ್, ಸೇಮ್ ಓಲ್ಡ್ ಸೂರಿ. ಬಟ್ ಐ ಆಮ್ ಸಾರಿ, ನೋಡಬಾರ್ದು ನೋಡಿದ ಮೇಲೆ ನೀವಿನ್ ಬದುಕಿರಬಾರ್ದು. ನೋ ನೋ ಮೈ ಸನ್, ಈ ಬೇಟೆ ನಮ್ಮ ಭಾಗಕ್ಕೆ ಸತ್ತ ಕೋಳಿ ಆಗಬಾರ್ದು. ಹೊಟ್ಟೆ ತುಂಬಾ ಚಿನ್ನದ ಮೊಟ್ಟೆಗಳನ್ನೇ ತುಂಬಿಕೊಂಡಿರೋ ಬಾತುಕೋಳಿ ಇವ್ರನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ರಮೇಶ್ ಶಿಪಿಂಗ್ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್. ಇಂಥವ್ರು ನಮ್ಮಷ್ಟಿಲಿದ್ರೆ ಇವರ ಕಂಪನಿ ಹಾಗೂ ಇವರ ಹಡಗುಗಳು ನಮ್ಮಷ್ಟಿಲಿದ್ದ ಹಾಗೆ ದುಬಾಯ್ ಸಿಂಗಾಪುರ್ ಬಂದರ್ನಿಂದ ಬರಬೇಕಾದ ನಮ್ಮ ಮಾಲು ನಮ್ಮ ಗೋಡೋನ್ ಸೇರ್ದ ಹಾಗೆ. ಜೇನಿ, ಅದ್ಯಾಕೆ ಕರ್ಕೊಂಡು ಹೋಗು? ಯು ಆರ್ ವೆಲ್ಕಮ್ ಸರ್. ಯು ಚೀಟರ್, ನಿಮ್ ಪಂಜದಲ್ಲಿ ಬಂದಿ ಆಗೋದಕ್ಕೆ ನಾನೇನು ಬೆಕ್ಕಿನ ಮರಿಯಲ್ಲ. ಐ ಆಮ್ ಎ ಶಿಪಿಂಗ್ ಮ್ಯಾಗ್ನೆಟ್. ಈ ಕ್ಷಣ ಪೊಲೀಸ್ಗೆ ರಿಪೋರ್ಟ್ ಮಾಡಿ ನಿಮ್ಮೆಲ್ಲರೂ ಕಂಬಿಯಿಂದ ಹಾಕಿಸ್ತೀನಿ. ನಾನ್ ಸೆನ್ಸ್, ಇಂಥವ್ರನ್ನ ಬದುಕಕ್ ಬಿಟ್ರೆ ನಮ್ಗೆ ಡೇಂಜರು. ಡೇಂಜರ್ ಆಂಟನಿ? ಎಸ್ ಬಾಸ್. ಏನ್ ಸರ್, ನನ್ನೊಬ್ಬನ ಬಾಯಿ ಮುಚ್ಚಿದ ಕ್ಷಣ ನೀವು ಪ್ರಪಂಚದ ಕಣ್ಣನ್ನು ಮುಚ್ಚಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಅಂತನ ಹಿಡಿದು ನೇಣಿಗೆ ತಂದ ಬಭೂಪ. ಹೆಡ್ ಕಾನ್ಸ್ಟೇಬಲ್ ಹಲಿಗೆ, ಮರ್ಯಾದೆ ಆಗಿಲಿಕ್ಕೆ ಬರ್ತೀಯಾ ಇಲ್ಲ ಶೂಟ್ ಮಾಡ್ಬೇಕಾ? ಅಯ್ಯಯ್ಯೋ ಬರ್ತೀನಿ, ಭಾವ ಬರ್ತೀನಿ, ಬಂದ್ಬಿಡ್ತೀನಿ, ಅಯ್ಯಯ್ಯೋ ಏನಪ್ಪ ನೀನು ನಮ್ಮಪ್ಪ ಮಂಡ. ಎಸ್ ಬಾಸ್. ನಮ್ಮನ್ನ ಹಿಡಿಯೋಕ್ ಬಂದವರಲ್ಲಿ ಇವನು ಒಬ್ಬರೇ ಒಬ್ಬ ಉಳಿದಿರೋ. ಇವ್ ಸಾವು ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಚ್ಚರಿಕೆ ಆಗಿರ್ಬೇಕು. ಹಾಕು ಅಗ್ಗನ. ನನಗೆ ಯಾಕಪ್ಪ ಹಾಕಿ? ಏ ಬಿಡು, ಹೋಗೋ ನನ್ ಪ್ರಾಣ ನಿಂತಲ್ಲ. ಅಪ್ಪ ನೀನೇನಪ್ಪ, ಈ ಕಾಕಿ ಬಟ್ಟೆ ಬಿಚ್ಚಿತ್ತು ನಿನ್ ಕಾಲ್ ಮೇಲೆ ಹಾಕ್ಬಿಟ್ಟು ಕಾವಿ ತೊಟ್ಕೊಂಡು ಈ ಊರೇ ಬಿಟ್ಟು ಆಡಿಗೆ ಈ ಕಡೆ ಹೊಟ್ಟು ಬಿಡ್ತೀನಿ. ಸ್ವಲ್ಪ ಈ ಕಡೆ ತಿರ್ಗಪ್ಪ. ಮಂಡ ಬೇಕಾದ್ರೆ ವಿಷ ಹಾಕ್ಬಂದ್ಬಿಟ್ರು, ಅದು ಎಳ್ಳಿದಾಗೆ. ಈ ರೀತಿ ಸತ್ ಅಭ್ಯಾಸ ಇಲ್ಲ ಕೊಡ್ರು, ಬರೀ ಸಾಯಿಸ್ ಅಭ್ಯಾಸ ಇರೋದು ನನಗೆ. ಹಾ
ಸವನು ನೀ ನಿಜವಾದ ಗಂಡ ಆದ್ರೆ ಈ ತಿಮ್ಮನ ಮುಂದೆ ಬಂದ ನಿಂತ್ಕೊಳ್ಳೆ. ಯಾವನು ನೀನು? ನಿನ್ನಂತ ಪಾಪಿಗಳಿಗೆಲ್ಲ ಅಪ್ಪ, ಪುಣ್ಯವಂತರಿಗೆಲ್ಲ ಮಗ. ನಾನೇ ಕಣ ಪ್ರೈವೇಟ್ ಡಿಟೆಕ್ಟಿವ್ ಒಂಟಿ ಸಲಗ. ಒಂಟಿ ಸಲಗ ಆರು ಸೋಗುಂಡ ಆ ನನ್ನ ಮಗ ಸಾಯ್ಬೇಕು. ಒಂಟಿ ಸಲ್ಗ ನೀನೇ ನಮ್ಮಪ್ಪ, ಈ ಹೆಡ್ ಕಾನ್ಸ್ಟೇಬಲ್ ಜೀವನ ಉಳಿಸ್ಬಿಟ್ಟೆ, ನೀನ್ ಚೆನ್ನಾಗಿರ್ಬೇಕು. ಅಲ್ಲಿಗೆ ಈ ಬಡ್ಡಿ ಮಗ ಯಾರು ಅಂತ ಗೊತ್ತಾ? ಐನಾಥ್ ಇಸ್ ಮಗಳ ತಿಮ್ರ ಅಂತ. ಇವನ್ ತಲೆಗೆ ನಿಮ್ ಡಿಪಾರ್ಟ್ಮೆಂಟ್ ಅವ್ರ 50,000 ರೂಪಾಯಿ ಬಹುಮಾನ ಇಟ್ಟಿದ್ದಾರೆ. 50,000 ರೂಪಾಯಿ ನನಗೆ ಗೊತ್ತಿಲ್ವಲ್ಲ. ಅಲ್ಲ ನಿನಗೇನ್ ಗೊತ್ತಿದೆ, ಪರವಾಗಿಲ್ಲ ಬಿಡು. ಆಶ್ಚರ್ಯನು ಇರು ನನಗೆ. ಇವನ್ ಒಂದ್ಸತಿ ಏರೋಪ್ಲೇನ್ ಹತ್ತಿದ್ರೆ ಎಲ್ಲ ಗೊತ್ತಾಗುತ್ತೆ. ಕಣ್ಣನ್ ಇವನು ಯಾರು, ಎಲ್ಲಿದ್ದಾನೆ ಅಂತ ನಿನಗ್ ಗೊತ್ತಾ? ಗೊತ್ತಿಲ್ಲ. ನಿನಗೆ ಹಾಕ್ಬರು ಸ್ಟೇಷನ್ ಕರ್ಕೊಂಡೋಗ ಸ್ವಲ್ಪ ಬೆಂಡತ್ತಿದ್ರೆ ಬಾಯಿ ಬಿಡ್ತಾನೆ. ತತಾಯಿಲ್ಲ ಪೋಡಣ. ಇದು ನನ್ನ ಕೇಸ್, ನಾನೇ ಆಪರೇಟ್ ಮಾಡ್ಕೊಳ್ತೀನಿ. ಅಲ್ಲಿಗೆ ಇವನ್ನ ಹಿಡಿದಿದ್ದಕ್ಕೆ ಕ್ರೆಡಿಟ್ ಪ್ರಮೋಷನ್ ಎರಡು ನಿನಗೆ. ಹೌದು ಸರ್, ನೀನು ನಮ್ಮಪ್ಪ. ಆದ್ರೆ ಬಹುಮಾನ 50,000 ರೂಪಾಯಿ ಮಾತ್ರ ನನಗೆ. ನಮ್ಮಪ್ಪನಿಗೂ ಪ್ರಮೋಷನ್ ಸಾಕು ಸರ್. ಆ ನಾಲಾಯಕ ನನ್ನ ಮಗ ಲಕ್ಷಾಂತರ ರೂಪಾಯಿ ಹಾಳು ಮಾಡಿದ್ದು ಅಲ್ಲದೆ ತಾನು ಕಂಬಿ ಎಣಿಸಕ್ ಹೋದ. ಮೈಸನ್, ಸ್ಟೇಷನ್ ಅಲ್ಲಿ ನಮ್ ಹೆಸರು ಹೇಳೋಕೆ ಮುಂಚೆ ಅವನು ಸತ್ತ ಕೋಳಿ ಆಗ್ಬೇಕು. ಆ ಕೇಸು ಪೊಲೀಸ್ನವ್ರ ಪಾಲಿಗೆ ನುಂಗೋಕ್ ಆಗದೆ ಇರೋ ಪಲಾವಾಗ್ಬೇಕು. ವಾಟ್ ಡು ಯು ಸೇ? ಯು ಆರ್ ರೈಟ್ ದಟ್ ಕುಖ್ಯಾತ ದರೋಡೆಗಾರ, ಕೊಲೆಗಾರ, ಸ್ಮಗ್ಲರು ಆದ ತಿಮಿರನ್ ಹಿಡಿದು ನಮ್ಮ ಡಿಪಾರ್ಟ್ಮೆಂಟ್ ಗೌರವ ಹೆಚ್ಚಿದ್ದಾರೆ ಮಿಸ್ಟರ್ ಹಲಗೆ ಹೆಡ್ ಕಾನ್ಸ್ಟೇಬಲ್. ಇವರ ಸೇವೆನ ಮೆಚ್ಚಿ ಸರ್ಕಾರ ಇವರಿಗೆ 50,000 ರೂಪಾಯಿ ಬಹುಮಾನನ ನೀಡ್ತಾ ಇದೆ. ನೀವೇನು ಬಪ್ಪ? ಸಾರಿ ಸರ್. 50,000. ಎಕ್ಸ್ಕ್ಯೂಸ್ ಮಿ ಸರ್, ಗೈಪುರಂ ಸ್ಟೇಷನ್ ಅಲ್ಲಿ ತಿಮಿರನ್ನ ಯಾರೋ ಮರ್ಡರ್ ಮಾಡಿದ್ದಾರೆ ಸರ್. ವಾಟ್? ಸ್ಟೇಷನ್ ಲಾಕಪ್ ನಲ್ಲೇ ಮರ್ಡರ್? ಶೇಮ್ ಆನ್ ಯು ಅಂಡ್ ಶೇಮ್ ಆನ್ ಅವರ್ ಡಿಪಾರ್ಟ್ಮೆಂಟ್. ರೀ ಮಿಸ್ಟರ್ ಹಲಗೆ, ಮಿಸ್ಟರ್ ಹಲಗೆ, ಮಿಸ್ಟರ್ ಹೇಳ್ರಿ. ನನ್ನ ಬಹುಮಾನ ಹೊರಟೋಯ್ತಲ್ಲ ಸರ್. ನೋನೋ, ಕೊಟ್ಟು ಬಹುಮಾನ ಕೊಟ್ಟಿದ್ದೆ. ಹೌದು ಸರ್. ಮಿಸ್ಟರ್ ಹಲಗೆ, ಈ ಕ್ಷಣದಿಂದ ನಿಮ್ಮನ್ನ ಗವಿಪುರಂ ಪೊಲೀಸ್ ಸ್ಟೇಷನ್ಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ಪ್ರಮೋಟ್ ಮಾಡಿದ್ದೀನಿ. Pouring, pouring all the day, pouring, pouring all the day, staring, staring all the day, staring, oh. Eating, eating all the day, eating, eating all the day, working, eating all the day, cutting, cutting onion, cutting, cutting onion, getting tears all the day, getting tears all the James. Day. James! Yes, master? Coffee ready, na? Yerda nimsha, bispisi maar tan kortine, alli orgu paper ottare. ಗುರು, ಗುರು, ಬಹುಮಾನದ ಹಣನ ಪ್ರಾಂಪ್ಟ್ ಆಗಿ ತಂದಿದ್ದೀನಿ. ನನಗೆ SI ಆಗಿ ಡಬಲ್ ಪ್ರಮೋಷನ್ ಆಗಿದೆ. ಆದ್ರೆ
ಒಂದೇ ಒಂದ್ ಬ್ಯಾಡ್ ನ್ಯೂಸ್. ಬ್ಯಾಡ್ ನ್ಯೂಸ್? ಅದೇ, ನೀವು ತಿಮ್ರನ್ ಹಿಡ್ಕೊಟ್ರಿ, ನಾನ್ ಟ್ರಯಲ್ ತಗೊಳ್ಳೋದೊಳಗೆ ಯಾರೋ ಗೊಟ್ಟ ಕನ್ಸ್ಬಿಟ್ಟಿದಾರೆ. ಲಾಕಪ್ ನಲ್ಲಿ ತಿಮಿರ ಸತ್ತೋದ್ನ ಸೆಂಟ್ರಿಗಳೆಲ್ಲ ಏನ್ ಮಾಡ್ತಿದ್ರು? ರಾತ್ರಿ ಹೊತ್ತು ಇದ್ದೋನೊಬ್ಬ ಜೊತೆಗೆ ಅವನು ಎಲ್ಲೋ ಕಳಿಸ್ಬಿಟ್ರು, ಈಗ ನನ್ ಕತ್ತಿ ಕಟ್ಟಿದ್ದಾರೆ. ಎನ್ಕ್ವೈರಿನ ಈ ಕೊಲೆ ಹಿಂದೆ ಯಾವುದೋ ಒಂದು ದೊಡ್ಡ ಕೈನ್ ಕೈವಾಡ ಇರ್ಬೇಕು. ಗುಡ್ ಮಾರ್ನಿಂಗ್ ಮಿಸ್ಟರ್ ಕನಿಷ್ಠಬಿಲ್ಲೆ. ಶಟ ವಾಟ್ ಯು ಮೀನ್? ಈ ಗುರು ದಯೆಯಿಂದ ನಾನೀಗ ಬರೀ ಕನಿಷ್ಠಬಿಲ್ಲೆ ಅಲ್ಲ, ಎಸ್ ಐ ಸಬ್ ಇನ್ಸ್ಪೆಕ್ಟರ್. ಈ ಸ್ಟೇಷನ್ ಗೆ ನಾನು ಹೆಡ್ ಮಾಸ್ಟರ್. ಸಾರಿ ಗುರು. ಗುರು ಮೊದ್ಲಿದನ್ ತಗೋ, ಇದ್ ನನ್ನ ಹತ್ರ ಇರಬಾರ್ದು, ನನ್ನ ಕೈಲಿದ್ರೆ ನನ್ನ ಎಡ್ಡೆ ಕರಪ್ಟ್ ಆಗ್ಬಿಡುತ್ತೆ. ನಿನಗೆ ಎಷ್ಟು ಜನ ಮಕ್ಕಳು? ಅಯ್ಯೋ, ನಮ್ಮ ರಾಮ ರಾಜ್ಯಕ್ಕೆ ಒಬ್ಬ ರಾಮ ಹೇಗ್ಬೇಕು, ಸಂಸಾರ ರಾಜ್ಯಕ್ಕೆ ಒಬ್ಳು ಸೀತೆ ಬೇಕೇ ಬೇಕಲ್ವಾ? ಇಷ್ಟು ವರ್ಷ ಆದ್ರು ಮದುವೆ ಮಾಡ್ಕೊ. ಹಾಯ್ ಫ್ರೆಂಡ್, ಐ ಆಮ್ ರೆಡಿ. ನಾವು ರೆಡಿ, ಕಮ್ ಆನ್. ನಾನು ರೆಡಿ. ಏ ಯಮ, ನೀನ್ ಎಲ್ಲಿಗ್ ಬರ್ತೀಯೋ? ನೀನ್ ಎಲ್ಲಿಗ್ ಹೋಗ್ತೀಯೋ ಅಲ್ಲಿಗೆ. ನಾವು ಪಿಕ್ನಿಕ್ ಹೋಗ್ತೀವಿ. ನಾನು ಪಿಕ್ನಿಕ್ ಬರ್ತೀನಿ. ನೀನ ಪಿಕ್ನಿಕ್? ಬೇಡಪ್ಪ. ಅಮ್ಮಣ್ಣಿ, ನಾನ್ ಇಲ್ದೆ ನೀನ್ ಒಬ್ಳೆ ಎಲ್ಲೂ ಹೋಗಕ್ಕಾಗಲ್ಲ, ಗೊತ್ತಾ? ಬರ್ತೀನಿ ಇರು, ನಿನಗೆ ಸರಿಯಾಗಿ ಮಾಡಿಸ್ತೀನಿ. ಅಮ್ಮ, ಕಮ್ ಆನ್ ಗರ್ಲ್ಸ್, ಸಿಟ್ ಡೌನ್. ಯಾಕೆ ನನ್ ಕಂಡ್ರೆ ಭಯಾನ? ನಾನೇ ನಿಮ್ಮೆಲ್ಲರಿಗೂ ಬಾಡಿ ಗಾರ್ಡ್ ಯಮ. ಹಠ ಮಾಡ್ಬೇಡ ಲೀಲಾ, ಇಷ್ಟು ದೊಡ್ಡ ಬಂಗ್ಲೆ ಇರೋರು ತಾಯಿ ಮಗಳು ನಾವಿಬ್ರೆ, ನಮ್ ಹಿತಕ್ಕೋಸ್ಕರ ಅಂತಾನೆ ನಿಮ್ಮಣ್ಣ ಆ ಯಮನ್ನ ಇಲ್ಲಿ ಬಾಡಿಗಾರ್ಡ್ ಆಗಿ ನೇಮಿಸಿರೋದು. ಮಾತಿದ್ರೆ ಅಣ್ಣ, ಅಣ್ಣ ಅಣ್ಣನ ಮುಖ ನೋಡಿನೆ ಮೂರ್ ವರ್ಷದ ಮೇಲಾಯ್ತು. ಹೌದಮ್ಮ, ಮೂರ್ ವರ್ಷ ಆಯ್ತು. ಅವನ್ ಮಾಡ್ತಿರೋದು ಸಣ್ಣ ಬಿಸಿನೆಸ್ ಏನಮ್ಮ, ದೊಡ್ಡ ಬಿಸಿನೆಸ್. ಶಿಪ್ಪಿಂಗ್ ಕಂಪನಿ ಅಂದ್ರೆ ಮಕ್ಕಳ ಆಟದ ಅಂಗಡಿ ಏನಮ್ಮ. ರಮೇಶ್ ವ್ಯಾಪಾರದ ಬಿಸಿಲಿ ಒಂದು ದಿವಸ ಪ್ಯಾರಿಸ್, ಒಂದ್ ದಿವಸ ಲಂಡನ್, ಒಂದ್ ದಿವಸ ನ್ಯೂಯಾರ್ಕ್, ಹೀಗೆ ಸುತ್ತಾನೇ ಇರ್ತಾನೆ. ಅಂಥ ಗಡ್ಬಿಡಿಲು ನನಗೂ ನಿನಗೂ ತಪ್ಪದೆ ಕಾಗದ ಬರಿತಾನೆ ಇರ್ತಾನೆ, ಹೌದೋ ಅಲ್ವೋ? ಹ್ಮ್, ಕಾಗದ ಬರಿತಾನೆ, ಆದ್ರೆ ಒಂದ್ರಲ್ಲೂ ಅವನ ಅಡ್ರೆಸ್ ಮಾತ್ರ ಇರಲ್ಲ. ಅಲ್ಲಮ್ಮ, ನಾವು ಕಾಗದ ಬರೆದು ಅದವನಿಗೆ ಸೇರೋದ್ರೊಳಗೆ ಅವನು ಆ ಊರೇ ಬಿಟ್ಟು ಹೋಗಿರ್ತಾನೆ. ಅದಕ್ಕೇನಮ್ಮ ಅವನ ಅಡ್ರೆಸ್ ಕೊಡಲ್ಲ? ತಂಗಿ ಲೀಲಾ ಅಂತ ಅವ್ನು ಬರ್ಲಿ ಮನೆಗೆ, ಅವಾಗ ಮಾಡ್ತೀನಿ. ನಿಮ್ಮ ಅಣ್ಣ ಬರ್ಲಿ, ಅವನಿಗೆ ಏನ್ ಬೇಕಾದ್ರೂ ಕೇಳಮ್ಮ. ಈಗ ಮಾತ್ರ ಪಿಕ್ನಿಕ್ ಹೋಗುವಾಗ ಆ ಯಮ್ಮನ್ನ ಜೊತೆಲಿ ಕರ್ಕೊಂಡೋಗಮ್ಮ. ನಿಮ್ಮ ಅಣ್ಣನ ಮಾತು ಮೀರಿ ನನ್ ಮನಸ್ಸು ನೋಯಿಸ್ಬೇಡಮ್ಮ, ಕರ್ಕೊಂಡು ಹೋಗ್ತೀನಿ. ಯಾಕ್ ನಿಲ್ಸಿದ್ದು ಯಮ್ಮ? ಹೋಗಿ ಹತ್ತು ಎಳ್ನೀರು, ಐದು ಅನಾನಸ್ ತಗೊಂಡ್ ಬಾ. ಕ್ಯಾಶು ಆಮೇಲೆ ಕೊಡ್ತೀನಿ. ನನಗೆ ಐದು ಎಳ್ನೀರು ಬೇಕು. ಧಾರಾಳವಾಗಿ ನಿನಗೆ ಎಷ್ಟು ಬೇಕೋ ಅಷ್ಟು ಕುಡಿ. ಹದಿನೈದು ಎಳ್ನೀರು ಕೊಚ್ಕೊಡಯ್ಯ. ಆಯ್ತು. ನೀನು ಐದು ಅನಾನಸ್ ಕಟ್ ಮಾಡು. ಡೋಂಟ್ ಸ್ಕ್ರೀಮ್. ಯೋ, ಇನ್ನೊಂದು ಎಳ್ನೀರು ಕೊಡಯ್ಯ. ಯಾವನ ಶೋಕಿಲಾಲ್ ಮುದ್ಯಾ ತನ್ ಜೀಪ್ಗೆ ಮದ್ವೆ ಗಂಡಿನ ಅಲಂಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಜೀಪ್ ಹೋಗ್ತಾ ಇಲ್ಲ ಕಣೆ, ತೂರಾಡ್ತಾ ಇದೆ. ಒಳಗಡೆ ಅದ್ರ ಯಜಮಾನನು ತೂರಾಡ್ತಾ ಇರ್ಬೇಕು. ಹೇ ಅಲ್ಲಿ ನೋಡ್ರೆ, ಕಿಸ್ ಮೀ ನಾಟ್ ಬೋರ್ಡ್ ಅಂದ್ಮೇಲೆ ನಾನ್ ಕಿಸ್ ಮಾಡ್ಲೇಬೇಕು. ಓಕೆ ಫ್ರೆಂಡ್? ಓಕೆ ಓಕೆ. ಅಲಂಕಾರ ಜೀಪ್ ಓನರು ಮುದಿಯ ಅಲ್ಲ ಕಣೆ,
ಟಾಪ್ ಜೆಂಟಲ್ಮನ್, ಒಳ್ಳೆ ಮ್ಯಾನ್ಲಿ ಕಣೆ. ಆ ಟಿಪ್ ಟಾಪ್ ಜೆಂಟಲ್ಮನ್ಗೆ ಈ ತಂಟಲ್ ಮಾರಿ ಆಟನ ಸ್ವಲ್ಪ ತೋರಿಸ್ಬೇಕು. ಆಗ್ಲೇ ನಮ್ ಪಿಕ್ನಿಕ್ಗೆ ಒಂಥರ ಮಜಾ ಬರುತ್ತೆ ಕಣೆ. ಕಮ್ ಆನ್ ಫ್ರೆಂಡ್ಸ್. ಐ'ಮ್ ಸಾರಿ ಜೆಂಟಲ್ಮನ್, ಮೇ ಐ ಹೆಲ್ಪ್ ಯು? ನಿಮ್ಮನ್ನೆಲ್ಲ ನೋಡಿದ್ರೆ ಹೆಲ್ಪ್ ಮಾಡೋರ್ ತರ ಕಾಣಲ್ಲ. ಮಾಡ್ರ ನಮ್ಮಣ್ಣಿಗಳ, ನಿಮ್ಮ ದಾರಿನ ಸರಿಯಾಗಿ ನೋಡ್ಕೊಂಡು ಹೋಗಿ. ಐ'ಮ್ ಸೋ ಸಾರಿ ಸರ್. ನಮ್ ಕಾರು ನಿಮ್ ಜೀಪಿನ್ ಕಿಸ್ ಮೀ ನಾಟ್ ಬೋರ್ಡ್ ನೋಡಿ ಕಿಸ್ ಕೊಡ್ಬೇಕು ಅಂತ ಡಿಸೈಡ್ ಮಾಡಿ ಕೊಟ್ಟೇ ಬಿಡ್ತು. ಏನಾದ್ರೂ ಪೆಟ್ಟಾಗಿದ್ಯಾ? ನಿಮ್ ಕಾರು ಡಿಸೈಡ್ ಮಾಡಿ ಕಿಸ್ ಕೊಟ್ಬಿಡ್ತು, ನನ್ ರಥನ ರೋಸ್ ಅವತರ ನೋಡ್ಕೊತಾ ಇದ್ದೀನಿ. ಏನಾಗಿದೆ ಅಂತ ನೋಡಿ ಆಮೇಲೆ ಫಸ್ಟ್ ಏಡ್ ಕೊಡ್ಬೇಕಾಗತ್ತೆ. ಮುತ್ತು ಕೊಡಿಸ್ಕೊಂಡ ಬೆನ್ನು ಪಾಲಿಶ್ ಮಾಡಿ ತಳ ತಳ ಅಂತ ಒಳಿತಾ ಇದೆ. ಅಂದ್ಮೇಲೆ ನಿಮ್ ತುಟಿ ಹೊಡೆದೋಗಿರ್ಬೇಕು. ಐ ಮೀನ್ ಮುತ್ತು ಕೊಟ್ಟ ತುಟಿ. ಓ ಮೈ ಗಾಡ್, ಅಯ್ಯಯ್ಯೋ, ನಮ್ ಗಾಡಿ ಹೆಡ್ಲೈಟ್ಸ್ ಹೊಡೆದೋಗಿದೆ. ಐ ಆಮ್ ವೆರಿ ಸಾರಿ. ಪ್ರೀತಿಯಿಂದ ಯಾರಾದ್ರೂ ಏನಾದ್ರು ಕೊಟ್ರೆ ಕೊಟ್ಟಿದ್ದಕ್ಕೆ ಡಬಲ್ ಕೊಟ್ಟು ಋಣ ತೀರಿಸ್ಕೊಳ್ಳದೆ ನನ್ನ ಹುಟ್ಟುಗುಣ ಅದೇ ಅಲ್ವಾ ಗಂಡಸ್ತನ. ನಾವ್ ಇಟ್ಸ್ ಮೈ ಚಾನ್ಸ್. ಬಾಯ್. ಏನೇ ಮಾಡುದು? ಅತ್ತಿಗೆ, ನಾನೆಂತ ಪಾಪಿ ಅತ್ತಿಗೆ. ಹೆಂಡತಿ ಮಕ್ಕಳು ನಾನು ಗಂಡನ ಹೆಣ ಹೊತ್ಕೊಂಡ್ಬರ್ಬೇಕಾಯ್ತು. ದೇವ್ರೇ ದೇವ್ರೇ, ನೀನು ನಾನು ಜೊತೆಲಿ ತೆಗೆಸ್ಕೊಂಡಿರೋ ಫೋಟೋ ನಮ್ಮ ಮನೆ ಗೋಡೆ ಮೇಲೆ ಇನ್ನೂ ಹಾಗೆ ಇದೆ. ಒಂಚೂರು ಗಡ್ಡ ಯಕ್ಷಣ ಬಿಟ್ಟಿದೀಯಪ್ಪ, ಆದ್ರೆ ಕೆನ್ನೆ ಮೇಲಿರೋ ಮಚ್ಚ ಅಳಿಸಕ್ಕಾಗತ್ತಾ? ಸೂರಿ, ಮಾಸ್ಟರ್ ಯಾವ್ದು ಈ ಮಗು? ಅಪ್ಪ ಅಮ್ಮ ಒಡ ಹುಟ್ಟಿದವರು ಎಲ್ಲರೂ ರಕ್ತನ ಒಟ್ಟಿಗೆ ನೋಡಿ ಬೆಚ್ಚ ಬಿದ್ದಿರೋ ಪಾಪದ ಮಗು. ಆ ದೇವರು ಇದನ್ನ ನನ್ನ ಪಾಲಿಗೆ ಹಾಕಿದ್ದಾನೆ ಜೇಮ್ಸ್. ಎಸ್ ಮಾಸ್ಟರ್. ಇದನ್ನ ಸಾಕೋ ಜವಾಬ್ದಾರಿ ನಿಂದು. ಆಯ್ತು ಮಾಸ್ಟರ್. ಈ ಮಗುನ ಮರಿ ಒಂಟಿ ಸಾಲದಾಗೆ ನಾನ್ ಸಾಕ್ತೀನಿ ಮಾಸ್ಟರ್. ಹೋಗ ಹಾಲು ಕುಡಿಸು. ಓಕೆ ಮಾಸ್ಟರ್. ಚಂದ್ರ ಚಕ್ರವರ್ತಿ ಬಂದಿಲ್ವೇನಾ? ಯಾಕೆ ಸರ್? ನಿಮ್ಮಂತ ಅವ್ರಿಗೆಲ್ಲ 100 ರೂಪಾಯಿ ಬಿಸಾಕ್ತಾನಲ್ಲ ಅವನು.
ಗೊತ್ತಿಲ್ಲ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಇಲ್ಲಿಗೆ ಒಬ್ರು ಭಿಕ್ಷಾ ಚಂದ್ರ ಚಕ್ರವರ್ತಿ ಅಂತ ಯಾವಾಗ್ಲೂ ಬರ್ತಾ ಇರ್ತಾರಲ್ಲ, ಅವ್ರ ಅಡ್ರೆಸ್ ನಿಮ್ಗೆ ಗೊತ್ತಾ? ಇಲ್ಲಿಗೆ ಬರೋ ಕಸ್ಟಮರ್ಸ್ ಹೆಸರು ಅಡ್ರೆಸ್ ಬರ್ಕೊಳಕ್ಕೆ, ಇದು ಪೊಲೀಸ್ ಸ್ಟೇಷನ್ ಅಲ್ಲ ಸರ್. ಐ ನೋ ಇಟ್, ಆದ್ರೂ ಈಸ್ ಎ ವಿಐಪಿ ಕಸ್ಟಮರ್. ಯಾವಾಗ್ಲೂ ಬ್ಲಾಕ್ ಸೂಟ್, ಬ್ಲಾಕ್ ಹ್ಯಾಟ್, ಬ್ಲಾಕ್ ಸ್ಪೆಕ್ಸ್, ಚಿಕ್ಕದಾಗ ಒಂದ್ ಗಡ್ಡ, ಇಬ್ರು ಬಾಡಿ ಗಾರ್ಡ್ಸ್, ಬೇರೆಲ್ಲ 100 ರೂಪಾಯಿ ಟಿಪ್ಸ್ ಬಿಸಾಕ್ತಲ್ಲ ಅವರು. ಅವರಾ ಸರ್? ಎಸ್. ನೋಡಿ, ನಮ್ಮಲ್ಲಿ 100 ರೂಪೀಸ್ ಟಿಪ್ಸ್. ಎಂಗೇಜ್. ಇಟ್ಸ್ ಆಲ್ ರೈಟ್. ಇಡಿಯಟ್, ಆ ವಿಐಪಿ ವಿಷಯ ಯಾರು ಹೇಳಬಾರ್ದು ಅಂತ ನಿನಗೆ ಗೊತ್ತಿಲ್ಲ? ಬಂದಿದ್ ಯಾರು ಗೊತ್ತಾ? ಪ್ರೈವೇಟ್ ಡಿಟೆಕ್ಟಿವ್ ಒಂಟಿ ಸಲಗ. ಬಿ ಕೇರ್ಫುಲ್. ಹಲೋ, ಯಾರು? ಮಿಸ್ ಜೆನಿನಾ? ಬಾಸ್ಗೆ ಒಂದು ಇನ್ಫಾರ್ಮೇಶನ್. ಪ್ರೈವೇಟ್ ಡಿಟೆಕ್ಟಿವ್ ಒಂಟಿ ಸಲಗ ಬಾಸ್ ವಿಷಯ ತಿಳ್ಕೊಳ್ಳೋಕೆ ನಮ್ಮ ಹೋಟ್ಲಗ್ ಬಂದಿದ್ದ. ನಾವೇನು ಕ್ಲೂ ಕೊಟ್ಟಿಲ್ಲ. ಆದಷ್ಟು ಬೇಗ ಈ ವಿಷಯ ನಾ ಬಾಸ್ಗೆ ತಿಳಿಸ್ಬೇಕು. ಓಕೆ, ಡೋಂಟ್ ಫರ್ಗೆಟ್ ಇಟ್. ಇದೇ ಫೋಟೋನ? ಥ್ಯಾಂಕ್ ಯು, ವೆಲ್ಕಮ್. ನಾನು ಫಾರಿನ್ ಹೋಗುವಾಗ ಅವನು ಇಲ್ಲೇ ಕೆಲಸ ಮಾಡ್ತಿದ್ದ. ನಾನು ವಾಪಸ್ ಬಂದ್ಮೇಲೆ ಅವನ್ನ ಭೇಟಿ ಮಾಡೋಕ್ಕಾಗಲಿಲ್ಲ. ಇಲ್ಲಿ ವಿಚಾರಿಸಿದ್ರೆ ಇಲ್ಲ ಅಂದ್ರು. ಈಗ ಅವನು ಯಾವ ಬ್ರಾಂಚಲ್ಲಿ ಕೆಲಸ ಮಾಡ್ತಿದ್ದ ಅಂತ ನಿಮ್ಗೆ ಗೊತ್ತಾ? ಐ ಆಮ್ ಸೋ ಸಾರಿ ಸರ್. 83 ಮೇನ್ ಅಲ್ಲಿ ನಮ್ ಬ್ಯಾಂಕ್ ರಾಬರಿ ಆಯ್ತು. 1,65,00,000 ರೂಪಾಯಿ ಜೊತೆ ವಾಚ್ಮನ್ ನಾಪತ್ತೆಯಾದ. ಸುಟ್ಟು ಕರಕಲಾದ ಸೂರಿ ದೇಹ ನಮ್ ಬ್ಯಾಂಕ್ ಸೆಲ್ಲರಲ್ಲೇ ಬಿದ್ದಿತ್ತು. ಅಂದ್ರೆ ಸೂರಿ ಆ ಬ್ಯಾಂಕ್ ದರೋಡೆ ಮಾಡೋರ್ ಜೊತೆ ಸೇರ್ಕೊಂಡಿದ್ನ? ಡೆಫಿನೆಟ್ಲಿ ಸರ್. ನಂದೊಂದು ಸಣ್ಣ ಅನುಮಾನ, ಸುಟ್ಟು ಸತ್ ಕರಕಲಾಗಿದ್ದ ಹಣನ ಅದು ಸೂರಿದೆ ಅಂತ ಗುರುತಿಸಿದ್ ಹೇಗೆ? ಕ್ವೈಟ್ ಈಸಿ. ಕೈ ಬೆರಳಿದ್ದ ಉಂಗುರುಗಳು, ವಾಚು, ಕತ್ತಲಿದ್ದ ಚೈನು, ಅವನೇ ಸೂರ್ಯ ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು. ಅದಕ್ಕಿಂತ ಹೆಚ್ಚಾಗಿ ಅವನ ಹೆಂಡತಿ ಮಂಗಳನೇ ಬಂದು ಅದು ಸೂರಿ ದೇಹ ಅಂತ ಗುರುತಿಸ್ತು. ಆಮೇಲೆ ನಮಗೆಲ್ಲ ಕನ್ಫರ್ಮ್ ಆಗಿದ್ದು ಅದು ಸೂರಿ ಬಾಡಿ ಅಂತ. ಸೂರಿಗೆ ಮದುವೆ ಆಗಿತ್ತ? ನನ್ನಂತ ಒಳ್ಳೆ ಫ್ರೆಂಡ್ ಕೂಡ ಅವನು ಮದುವೆ ಆಗಿದ್ದ ವಿಷಯ ತಿಳಿಸ್ಲಿಲ್ಲ ನೋಡಿ. ಅವನ ಹೆಂಡತಿನ ಭೇಟಿ ಮಾಡಿ ಒಂದೆರಡು ಸಮಾಧಾನದ ಮಾತು ಹೇಳೋಣ ಅಂದ್ರೆ ಅವ್ರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅದು ಕೂಡ ನನಗೆ ಗೊತ್ತಿಲ್ಲ ಸರ್. ಮಂಗಳ ಫೋಟೋ ಇಲ್ಲಿದೆ. ನಮ್ ಬ್ಯಾಂಕ್ ಆನಿವರ್ಸರಿ ತೆಗೆಸಿದ್ದು. ಆದ್ರೆ ಮಂಗಳ ಎಲ್ಲಿದ್ದಾರೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಬಂತು ಬೆಕ್ಕು, ಬಂಕ ಪೊಡ್ದ ಬೆಕ್ಕು, ಪಾಪು ಇಲ್ಲಡ ಬೆಕ್ಕು ಬೆಕ್ಕು ಬಂದೆ. ಯಾರು ನೀವು? ನಿಂತ್ಕೊಳ್ಳಿ. Thank you.
ಸದಾ ಸುಖವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಈ ಟೇಪ್ ತಂದಿರೋ ದೊಡ್ಡ ಮನುಷ್ಯರು ನನ್ನನ್ನು ಬಿಡುಗಡೆ ಮಾಡೋವರೆಗೂ ನೀವು ಇವ್ರು ಹೇಳ್ದಂಗೆ ನಡ್ಕೋಬೇಕಮ್ಮ, ಇಲ್ಲ ಅಂದ್ರೆ ನಮ್ಮೆಲ್ಲರೂ ಜೀವಕ್ಕೂ ಅಪಾಯ. ನನ್ನ ಬಗ್ಗೆ ನೀನು ಯೋಚನೆ ಮಾಡಬೇಡ, ನನ್ನ ಪ್ರೀತಿ ಇದ್ದಂಗೆ ಇಲ್ಲಿಲ್ಲ ಹಾಗೆ ಈ ವಿಷಯ ತಿಳಿಸ್ಬೇಡ. ಅವಳಿನ್ನೂ ಚಿಕ್ಕವಳಲ್ವಾ, ತುಂಬ ನಂಬ್ಕೋತಾಳೆ. ಅವಳೇನಾದ್ರೂ ನಾನು ಎಲ್ಲಿಂದ ಕೇಳಿದ್ರೆ ಫಾರಿನ್ಗೆ ಹೋಗಿದ್ದೀನಿ ಅಂತ ಹೇಳ್ಬಿಡಮ್ಮ, ನಾನು ಬೇಡೋದೊಂದೇ ನಿನ್ನ ಆಶೀರ್ವಾದನಮ್ಮ. ನಾನು ಹಿಂದಿರುಗಿ ಮನೆ ಬರೋವರೆಗೂ ಇವ್ರ ಮಾತು ಇವ್ರು ಹಾಕಿದ ಕೆರೆ ದಾಟಬಾರ್ದಮ್ಮ. ಅಮ್ಮ ನಾಡೇನಮ್ಮ. ಅಮ್ಮ ಇಂಥ ನೋವನ್ನ ನನಗೂ ಹೇಳ್ದೆ, ನೀನೊಬ್ಳೆ ಹೇಗಮ್ಮ ಸಹಿಸ್ತಿದ್ದೆ? ಯಾರಮ್ಮ ನಮ್ಮ ಅಣ್ಣನ ಹಿಡ್ದಿಟ್ಟಿರೋ ಪಾಪಿ ಯಾಕೆ ಹಿಡ್ದಿಟ್ಟಿದ್ದಾನೆ ಹೇಳಮ್ಮ. ಯಾಕೋ ಏನೋ ನನಗೆ ಗೊತ್ತಿಲ್ಲಮ್ಮ, 3 ವರ್ಷಗಳ ಹಿಂದೆ ನೀನು ಕಾಲೇಜಿಗೆ ಹೋಗಿದ್ದೆ. ಊರು ಬಿಟ್ಟು ರಮೇಶ ಬರಲಿಲ್ಲ ಅಂತ ಅವನಿಗಾ ಕಾಯ್ತಾ ಇದ್ದೆ. ಯಾರಪ್ಪ ನೀವು? ಸದ್ಯಕ್ಕೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್. ನೀವೇ ತಾನೆ ರಮೇಶ್ ತಾಯಿ? ಹೌದಪ್ಪ. ಎಲ್ಲಿ ನಮ್ ರಮೇಶ? ನಿಮ್ ಮಗ ಬಂದಿಲ್ಲ. ಯಾಕೆ? ಬನ್ನಿ ಹೇಳ್ತೀನಿ. ನನ್ನ ಪರಿಚಯ ನಿಮಗಿಲ್ಲ, ಆದ್ರೂ ಈ ಮನೆ ಪರಿಚಯ ನನಗ್ ತುಂಬಾ ಚೆನ್ನಾಗಿದೆ. ಈ ಮನೇಲಿ ಎಷ್ಟು ಬೆಡ್ರೂಮ್ ಇದೆ, ಎಷ್ಟು ಬಾತ್ರೂಮ್ ಇದೆ, ಎಷ್ಟು ಬಾಗಿಲುಗಳಿದಾವೆ, ಎಷ್ಟು ಕಿಟಕಿಗಳಿದಾವೆ ಅಂತ ನನಗ್ ಚೆನ್ನಾಗ್ ಗೊತ್ತು. ನಾನ್ ಕೇಳ್ತಿರೋದು ನನ್ ಮಗ ಎಲ್ಲಿ ಅಂತ. ನಿಮ್ ಮಗ ಈಗ ನಮ್ಮ ಕಸ್ಟಡಿಲಿದ್ದಾನೆ. ನಿಮ್ಮ ಕಸ್ಟಡಿಲಿ? ಹಾ, ಅವನೊಳ್ಳೆದಕ್ಕೋಸ್ಕರನೆ. ಅವನೇನ್ ಅರಗಿಣಿನ, ದಿಕ್ಕಿಲ್ಲದ ಪರದೇಶಿನ. ಅವನು ದೊಡ್ಡ ಶಿಪ್ಪಿಂಗ್ ಕಂಪನಿ ಮ್ಯಾಗ್ನೆಟ್. ನಿಮ್ಮ ಮ್ಯಾಗ್ನೆಟ್ ನೋಡಬಾರ್ದನ್ನ ನೋಡಿ ನಮ್ಮ ಟಾರ್ಗೆಟ್ ನಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅವನ್ ತಪ್ಪಿಸ್ಕೊಳ್ಳಕ್ಕಿರೋದು ಒಂದೇ ಒಂದ್ ದಾರಿ, ನಿಮ್ಮ ಇಡೀ ಫ್ಯಾಮಿಲಿ ನಾವು ಸ್ಟಾಪ್ ಅನ್ನೋವರೆಗೂ ನಮ್ಮ ತಾಳಕ್ಕೆ ಸರಿಯಾಗಿ ಕುಣಿತಾನೆ ಇರಬೇಕು. ಅಲ್ಲಿವರೆಗೂ ಯಮ ನಿಮ್ಮ ಮನೇಲೆ ಇರ್ತಾನೆ. ಅಷ್ಟೇ ಅಲ್ಲ, ನಿಮಗೆಲ್ಲ ಬಾಡಿ ಗಾರ್ಡ್ ಆಗಿರ್ತಾನೆ. ಅವನ ಕಣ್ಣು ತಪ್ಪಿಸಿ ನಮ್ಮ ಕಣ್ಣಿಗೇನಾದ್ರೂ ಮಣ್ಣೆರ್ಚಕ್ ಪ್ರಯತ್ನ ಮಾಡಿದ್ರೆ ನಿಮ್ಮ ಮಗನ ಪ್ರಾಣಕ್ಕೆ ಅಪಾಯ ಕಾದಿರುತ್ತೆ. ಅಯ್ಯೋ ಪಾಪಿ, ನೀನ್ ಹೇಳ್ದ ಕೇಳ್ಕೊಂಡು ಬಿದ್ದಿರೋಕೆ ನಾವೇನು ಬೀದಿ ಭಿಕಾರಿಗಳಲ್ಲ. ಈಗಲೇ ಡಿಐಜಿಗೆ ಫೋನ್ ಮಾಡ್ತೀನಿ, ನಿಮ್ಮನ್ನೆಲ್ಲ ಕಂಬಿ ಎಣಿಸೋ ಹಾಗೆ ಮಾಡ್ತೀನಿ. 9 ತಿಂಗಳು ಹೆತ್ತು ಹೊತ್ತು ಸಾಕಿ ಸಲಹಿದ ತಾಯಿಗೆ ತನ್ನ ಮಗ ಸತ್ತ ಸ್ವರ್ಗದಲ್ಲಿದ್ರು ಕರ್ಸೋ ಶಕ್ತಿ ಇದೆ ಕಣೋ. ನೀನ್ ಅವನ್ನ ಕರ್ಸೋಕೆ, ಅವನಿನ್ನು ಸತ್ತಿಲ್ಲ. ಅನ್ಫಾರ್ಚುನೇಟ್ಲಿ ನಮ್ ತಂದೆ ತೋಡಿರೋ ಗುಂಡಿನಲ್ಲಿ ಬಿದ್ದು ಹ್ಯಾಕ್ ಕೂಕೋತಾ ಇದ್ದಾನೆ ಅಂತ ಕೇಳ್ತೀಯ? ಇಲ್ಲ ಡಿಐಜಿಗೆ ಫೋನ್ ಮಾಡ್ತೀಯ? ಯಮ. ಎಸ್ ಬಾಸ್. ಆವತ್ತಿನಿಂದ ಇವತ್ತಿನವರೆಗೂ ಮತ್ತೆ ಆ ಕಡುಕನ ಮುಖ ನಾನು ನೋಡ್ಲಿಲ್ಲಮ್ಮ. ಈ ಅಮ್ಮನ ಕಣ್ಣು ತಪ್ಪಿಸಿ ನಾನು ಏನೂ ಮಾಡೋಕ್ಕಾಗ್ತಿಲ್ಲಮ್ಮ. ಅಮ್ಮ, ಆ ಯಮ ಮಲ್ಲಿಗೆ ಗೊರಕೆ ಹೊಡಿತಿದ್ದಾನೆ, ನಾನು ಹೋಗಿ ಪೊಲೀಸಿಗೆ ಫೋನ್ ಮಾಡ್ತೀನಿ. ಬೇಡಮ್ಮ, ಇದರಿಂದ ನಿಮ್ಮ ಅಣ್ಣನ ಜೀವಕ್ಕೆ ಮತ್ತಷ್ಟು ಅಪಾಯ. ಆ ದೇವರೇ ಮನಸ್ಸು ಮಾಡಿ ನಮ್ಮ ಕಷ್ಟ ಪರಿಹಾರ ಮಾಡಬೇಕೇ ಹೊರತು ಯಾವ ಕೋರ್ಟ್ ನಿಂದ್ಲು ಪೊಲೀಸ್ ನಿಂದ್ಲು ಏನು ಮಾಡೋಕ್ಕಾಗಲ್ಲ. ಮನೆ ಮುರುಕರಿದ್ದಾರೆ, ಎಚ್ಚರಿಕೆ. ರಿಪೇರಿ ಬೇಕಿದ್ದರೆ ಸಂಜೆ ಸಂಪರ್ಕಿಸಿ ಗಾರ್ಡನ್ ಬಾರ್ ಮಂಕ. Thank you.
ಅಮಲೋಬ್ಬನ ಅಮಲು ಬಂತು ಅಮಲೋ ಅಮಲೋ ಅಪುವ ಹಸಿರು ಅನಾದ ಮಾಡಿರು ಅಪುವ ಹಸಿರು ಅನಾದ ಮಾಡಿರು ಇಲ್ಲ ಹೂ ಇಲ್ಲ ನವಲು ಬಂತು ನವಲು ನವಲು ಹಸಿರು ಅನಾದ ಮಾಡಿರು ಅಪ್ಪುವ ಹಸಿರು ಅನಾದ ಮಾಡಿರು ಇಲ್ಲ ಹೂ ಇಲ್ಲ ನವಲು ಬಂತು ನವಲು ನವಲು ಹಸಿರು ಅನಾದ ಮಾಡಿರು ಅಪ್ಪುವ ಹಸಿರು ಅನಾದ ಮಾಡಿರು ಹೂ ಇಲ್ಲ ಹೂ ಇಲ್ಲ ನವಲು ಬಂತು ನವಲು ನವಲು ಕಾಳೆ ಬನದ ಅಮಲು ಬಂತು ಅಮಲು ಅಮಲು ವೆಲ್ಕಮ್ ಮಿಸ್ಟರ್ ಒಂಟಿ ಸಲಗ ವೆಲ್ಕಮ್ ನಿನ್ನ ಧೈರ್ಯ ಸಾಹಸಕ್ಕೆ ಮೆಚ್ಚಿ ಈ ಅದ್ದೂರಿ ಸ್ವಾಗತ ನಿನ್ನ ಮರದ ಮಹಲ್ ರಿಪೇರಿ ಮಾಡಿಸೋದಕ್ಕೆ ನೀನ್ ಇಲ್ಲಿಗೆ ಆಳುಗಳನ್ನ ಹುಡ್ಕೊಂಡು ಬಂದಿದ್ರೆ ನೀನು ಕೆಟ್ಟೆ ಇಲ್ಲಿ ನಿನ್ನ ಮೈಮೂಳೆ ರಿಪೇರಿ ಮಾಡೋದಕ್ಕೆ ನಮ್ಮ ಆಳುಗಳು ನಾನ್ ಮುಂದು ತಾನ್ ಮುಂದು ಅಂತ ರೆಡಿ ಆಗಿದ್ದಾರೆ ನಾಯಿಗಳ ಹಿಂಡು ನೂರೆಂಟಿದ್ರು ಸುತ್ತ ನಿಂತ್ಕೊಂಡು ಬೊಗಳ್ಬೋದೆ ಹೊರತು ಸಲಗನ ಮೈ ಮೇಲೆ ಏರಿ ಕಡಿಯೋ ಗುಂಡಿಗೆ ಯಾವ್ದಕ್ಕೂ ಇಲ್ಲ ಮಿಸ್ಟರ್ I'm not sorry. I am Chandra Chakravarti. Idiot. Chandra Chakravarti ಅಂತ ಹೆಸರಿಟ್ಕೊಂಡು ಮೆರಿತಾ ಇದ್ರು ಹೇಮಾ ಮಾದರಿ ಬ್ಯಾಂಕ್ ಅನ್ನು ದರೋಡೆ ಮಾಡಿದ ಕೊಲೆಗಾರ ಸೂರಿ ನೀನೆ ಅಂತ ನನಗೆ ಚೆನ್ನಾಗಿ ಗೊತ್ತು ನಾನ್ಸೆನ್ಸ್ ಆಂಟನಿ ಜೋಸೆಫ್ Thank you.
5 seconds matra ide. 1 2 3 4 ಯಾಕೆ ಕರ್ಕೊಂಡ್ ಬಂದೆ ಅಂದ್ರೆ ನಿಮ್ಮೆಲ್ಲಕ್ಕೆ ಪ್ರಾಯದ ಕೊಬ್ಬು ಇಳಿಸಕ್ಕೆ. ನಿಮ್ ಯಮ ಡಿಕ್ಕಿಲಿ ರೆಸ್ಟ್ ತಗೊಳ್ತಾ ಇದ್ದಾರೆ. ಎಸ್ ಕಮಾನ್. ಜನ ಮದನಾರಿ ನಿನ್ನ ದರ್ಪದ ರೋಗ ಒಂದು ಬಾರಿ ನ ಇಳಿಸುವೆ ಈಗ ಹೆಮ್ಮಾರಿ ನಿನ್ನ ಜಂಭದ ಮೇಲೆ ಅಂಬಾರಿ ನ ತೋರಿಸುವೆಯ್ಯ ಚಾಮುಂಡಮ್ಮ ಧಾರವಾಡಮ್ಮ ಮಂಗಳೂರಮ್ಮ ಬೆಂಗಳೂರಮ್ಮ ಜಂಭದ ಕೋಳಿ ಗಂಡು ಬಿರು ನಾನು ಯಾರು ಮೈಸೂರು ಜನ ಬಳ್ಳಿ ಬೆಳೆಯದು ಮೇಲೆ ಏರದು ತನ್ನ ಭಾರವ ತಾನೇ ತಡೆಯಲಾರದು ಗಂಡೆಂಬುದು ಮರವಾಗಿ ಹೆಣ್ಣೆಂಬುದು ಲತೆಯಾಗಿ ಹೀಗಿದ್ದರೆ ಜೊತೆಯಾಗಿ ನೋಡಲು ಚೆನ್ನ ಚಾಮುಂಡಮ್ಮ ಧಾರವಾಡಮ್ಮ ಮಂಗಳೂರಮ್ಮ ಬೆಂಗಳೂರಮ್ಮ ಜಂಭದ ಕೋಳಿ ಗಂಡು ಬಿರ್ರಿ ನಾನು ಯಾರು ಮೈಸೂರು ಜನ ಹೇ 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 ಹೋ ಆ
ಸೀರೆಯ ಸರದ ಸೊಕ್ಕಿನ ರಗಿನಿ ತೊಡುವ ಹೆಣ್ಣಿಗೆ ಇಷ್ಟು ಇದ್ದರೆ ತೊಡಿಸ ಗಂಡಿಗೆ ಇನ್ನೆಷ್ಟು ಬೇಡವೇ ಓದು ಬರಹ ಕಲಿತ ಮುದ್ದಿನ ರಗಿನಿ ತಗ್ಗಿ ನುಡಿದರೆ ನಷ್ಟವೇನಿದೆ ಬಗ್ಗಿ ನಡೆದರೆ ಕಷ್ಟವೇನಿದೆ ಮೈಸೂರಿನ ಹೆಣ್ಣಾಗಿ ಮಲ್ಲಿಗೆಯ ಹೂವಾಗಿ ಹೂಗರಳಿಸು ಕಂಪಾಗಿ ಇದ್ದರೆ ಚೆನ್ನ ಚಾಮುಂಡಮ್ಮ ಧಾರವಾಡಮ್ಮ ಮಂಗ್ಳೂರಮ್ಮ ಬೆಂಗ್ಳೂರಮ್ಮ ಚಂಬದ ಕೋಡಿ ಗಂಡು ಬೀರು ನಾನು ಯಾರು ಮೈಸೂರು ಜನ ಹೊಯ್ಸೊಕ್ಕು ತುಂಬಿ ತುಳುತಾಡು ಹೆಣ್ಣಾನೆಗಳ ಪಳಗಿಸು ಜನ ಮದನಾರಿ ನಿನ್ನ ದರ್ಪದ ರೋಗ ಒಂದು ಬಾರಿ ನ ಇಳಿಸುವೆ ಈಗ ಹೆಮ್ಮಾರಿ ನಿನ್ನ ಜಂಭದ ಮೇಲೆ ಅಂಬಾರಿ ನ ಪುರಿಸುವೆ ಈಗ ಚಾಮುಂಡಮ್ಮ ಧಾರವಾಡಮ್ಮ ಮಂಗ್ಳೂರಮ್ಮ ಬೆಂಗ್ಳೂರಮ್ಮ ಮಿಸ್ಟರ್ ಎಸ್ ಎನಿ ರೇಪ್ ಕೇಸ್ ನೋ ಕಿಡ್ನಾಪ್ ಕೇಸ್ ಕಿಡ್ನಾಪ್ ಎಸ್ ಹುಡುಗಿನ ಕಿಡ್ನಾಪ್ ಮಾಡಿ ಕೆಣಕಿದಕ್ಕೆ ನೀವೊಬ್ಬ ಗೂಂಡನ ಅರ್ಜೆಂಟ್ ಆಗಿ ಅರೆಸ್ಟ್ ಮಾಡಬೇಕು ಗೂಂಡನ ಬರೀ ಅರೆಸ್ಟ್ ಮಾಡೋದ ಅವನ್ ಚೆಸ್ಟ್ನೆ ಬರ್ಸ್ಟ್ ಮಾಡ್ಬಿಡ್ತೀನಿ ಸರ್ ಸರ್ ಇವ್ನ ಯಾಕೆ ಹೊಡಿತಿದ್ದೀರಾ ಗೂಂಡ ಅಯ್ಯೋ ಇವನು ಗೂಂಡ ಅಲ್ಲ ನನ್ನ ಬಾಡಿಗಾರ್ಡ್ ಯಮ ಏನು ಬಾಡಿಗಾರ್ಡ್ ಯಮನ ಸಾರಿ ಯಮ ಇಂತ ಬಾಡಿ ಇಟ್ಕೊಂಡು ಐ ಮೀನ್ ಇಂತ ಬಾಡಿ ಗಾರ್ಡ್ ಇಟ್ಕೊಂಡು ನಿಮ್ಮನ್ ಕಿಡ್ನಾಪ್ ಮಾಡಿರೋ ಅವನಿಂತವನು ಅವನು ಅಂತಿದ್ದವನಲ್ಲ ಸರ್ ಎದೆ ಒಳಗಡೆ ಹಾರ್ಟ್ ಇಲ್ದಿರೋ ಬ್ರೂಟು ನೀವ್ ಅವನ ಒದ್ದು ಇಲ್ಲಿಗೆ ಎಳ್ಕೊಂಡು ಬಂದು ಏರೋಪ್ಲೇನ್ ಎತ್ತಿ ಬೆಂಡೆತ್ತಬೇಕು ಈ ಲೀಲಾ ಅದನ್ನ ನೋಡ್ಬೇಕು ನಿಮಗೆ ಇನ್ನು ಮೇಲಕ್ಕೆ ಪ್ರಮೋಷನ್ ಬರ್ಬೇಕು ಸರ್ ಇನ್ನೂ ಒಂದು ಪ್ರಮೋಷನ್ ಮಿಸ್ ಅಗುಂಡ ಯಾರು ಹೆಸರು ಅಡ್ರೆಸ್ ಹೆಸರು ಅಡ್ರೆಸ್ ನನಗೆ ಗೊತ್ತಿಲ್ಲ ಸರ್ ಗೊತ್ತಿಲ್ಲದೆ ಇದ್ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಯಾಕೆ ಬಂದ್ರಿ ನಂಗೆ ಗೊತ್ತು ಸರ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಕಲ್ಯಾಣಿ ಭಾರತ ಬರ್ತಾರೆ ಸರ್ ಕಲ್ಯಾಣಿ ಬಾರ್ ಹಲೋ ಮಿಸ್ಟರ್ ಓಹೋ ನೀನಾ ಏನು ಒಬ್ಬಳೆ ಎಲ್ಲಿ ನಿನ್ ಬಾಲಂಗೋಚಿ ಬಾಲಂಗೋಚಿ ಹಿಂದೆ ಇದೆ ಆವತ್ತು ನಮ್ಮೆಲ್ಲರ ಮೈಕೈ ನೋವು ಮಾಡಿ ಅವಮಾನ ಮಾಡಿದೆ ಅಲ್ಲ ಇವತ್ತು ನಿನ್ನ ಮೈಮುಳೆ ಮುರಿಯೋಕೆ ಒಂದು ದಂಡೆ ರೆಡಿಯಾಗಿದೆ ಅದ್ಯಾರಪ್ಪ ಒಂದು ಗುಬ್ಬಚ್ಚಿ ಮಾತು ಕಟ್ಕೊಂಡು ಈ ಗಿಡಗನ್ನ ಕೆಣಕಕ್ ಬಂದಿರೋ ಕಾಗೆಗಳು ಕಾಗೆಗಳಲ್ಲ ಕಾಕಿದಾರಿಗಳು ಗಿಡಗನ್ನ ಕೆಣಕೋದಕ್ ಬಂದಿಲ್ಲ ಅದ್ರ ಪುಕ್ಕ ಕಿತ್ ಹಾಕೋಕ್ ಬಂದಿದ್ದೀನಿ ಗುರು ಏನ್ ಗುರು ನೀವೇ ರೌಡಿಗಳನ್ನ ಅರೆಸ್ಟ್ ಮಾಡಕ್ ಬಂದ್ಬಿಟ್ರ ಏನ್ರಿ ಏನ್ ಹುಡುಗಾಟ ಆಡ್ತಾ ಇದ್ದೀರಾ ಎಷ್ಟ್ ಕಡೆ ಕಂಪ್ಲೇಂಟ್ ಕೊಡೋದು ನೀವ್ ಅಲ್ಲೂ ಕೊಟ್ಟಿದ್ದೀರಾ ಇಲ್ಲೂ ಕೊಟ್ಟಿದ್ದೀರಾ ಐ ಡೋಂಟ್ ಲೈಕ್ ದಿಸ್ ಅಲ್ವಾ ಗುರು ಮಿಸ್ಟರ್ ಎಸ್ ಐ ಇವನೇ ಆ ರೌಡಿ ಇಂಥ ರೌಡಿನ ಅರೆಸ್ಟ್ ಮಾಡೋದ್ ಬಿಟ್ಟು ಸೆಲೆಕ್ಟ್ ಮಾಡ್ತಿದ್ದೀರಾ ನೀವು ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಇವರು ಪ್ರೈವೇಟ್ ಡಿಟೆಕ್ಟಿವ್ ಒಂಟಿ ಸಲಗ ಪೊಲೀಸ್ನವ್ರ ಕೈಲೆ ಹಿಡಿಯಕ್ ಆಗದೆ ಇದ್ ಎಂತೆಂತ ಕೇಸ್ನ ಚಿಟ್ಕಿ ಚಿಟ್ಕಿ ಹೊಡೆಯೋದ್ರಲ್ಲಿ ಡಿಟೆಕ್ಟ್ ಮಾಡಿರೋ ಬೂಪ್ರು ಇವರು ಏನೋ ನಮ್ ಡಿಐಜಿ ಅವ್ರು ಇವ್ನ ಕಂಡ್ರು ಸೆಲ್ಯೂಟ್ ಮಾಡ್ತಾರೆ ನೀವು ಒಂದ್ ಸೆಲ್ಯೂಟ್ ಹೊಡೆದು ಸಾರಿ ಕೇಳ್ಕೊಂಡು ಮನೆಗೆ ನೆಟ್ ಕೊಟ್ಟೋಗ್ಬಿಡಿ ಗುರು ನನಗೆ ಅರ್ಜೆಂಟ್ ಬಹಳ ಕೆಲಸ ಇದೆ ನಾನು ಬರ್ಲಾ ಈಗ ಬಂದಿರೋ ಸಿಎಂ ಅವ್ರದೇ ಹೋಮ್ ಬಹಳ ಸ್ಟ್ರಿಕ್ಟ್ ನಾನು ಬರ್ತೀನಿ ಮಿಸ್ಟರ್ ಅಲ್ಗೆ ಥ್ಯಾಂಕ್ ಯು ಗುರು ಒಂಟಿ ಸಲಗ ನೀವೇ ಅಂತ ನನಗೆ ಗೊತ್ತಿರಲಿಲ್ಲ ಐ ಆಮ್ ಸೋ ಸಾರಿ ದಾರಿ ಬರ್ಲಾ ಏ ಮಧುಕರ್ ಏ ಶಂಕರ ಏನು ಇಲ್ಲಿ ನಾನೇ ಇರ್ಲಿ ನೀನೆಲ್ಲಿದ್ಯೋ ನಾನು ಸೂರಜ್ ನಗರದಲ್ಲಿದ್ದೀನಿ ಡ್ಯೂಟಿ ಮೇಲೆ ಬಂದಿದ್ದೀನಿ ನೀನೆಲ್ಲಿದ್ಯಾ ನಾನು ಇಲ್ಲೇ ಇದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ಯಾ ಹೋಟ್ಲಿಗೆ ಹೋಗ್ತಾ ಇದ್ದೀನಿ ಬಾ ಕೂತ್ಕೋ ಎಷ್ಟು ದಿವಸ ಆಯ್ತು ಕಣ ನೀನು ನೋಡಿ ಎಸ್ ಸರ್ ಏನ್ ತಗೋತೀಯಾ ಕೋಲ್ಡ್ ಡ್ರಿಂಕ್ಸ್ ನೋಡಿ ಅವ್ರಿಗೊಂದು ಗೋಲ್ಡ್ ಸ್ಪಾಟು ನನಗೊಂದು ಹಾಟ್ ಕಾಫಿ ಓಕೆ ಸರ್
ಮಧುಕರ್, ನೀ ನನ್ನ ಸ್ನೇಹಿತನಾದ್ರೂ ಆರು ತಿಂಗಳು ಅಣ್ಣನಿಗಿಂತ ಹೆಚ್ಚಾಗಿ ಕಾಪಾಡದೆ, ಒಡ ಹುಟ್ಟಿದ ಹಕ್ಕ ಇದ್ದಿದ್ರು ಅದಕ್ಕೆ ತರ ಈ ಅನಾಥರಿಗೆ ಎಣ್ಣೆ ಸ್ನಾನ ಮಾಡಿಸ್ತಿರಲಿಲ್ಲ. ಅವತ್ತೇ ಅಪ್ಪ ಇವತ್ತಿನವರೆಗೂ ಈ ಕೂದಲು ಎಣ್ಣೆನೆ ಕಂಡಿಲ್ಲ. ಎಣ್ಣೆ ನೀರು ಯಾಕೋ, ಆವಾಗ ಆವಾಗ ನನ್ನ ಮಕ್ಕಳು ಉಚ್ಚ ಸ್ನಾನ ಆಗ್ತಿತ್ತಲ್ಲ. ಮಧುಕರ್, ನನಗಂತೂ ಅದಕ್ಕೇನು ಮಕ್ಕಳು ನೋಡಬೇಕು ಅಂತ ಒಂದೇ ಆಸೆ. ಈ ಸರಿ ಟೈಮ್ ಸಿಕ್ಕಿದ ತಕ್ಷಣ ಸರ್ಪ್ರೈಸ್ ಆಗಿ ಊರಿಗೆ ಬಂದ್ಬಿಡ್ತೀನಿ. ಬಂದ್ ನೋಡು ಅಂಕಲ್ ಅಂಕಲ್ ಅಂತ ನನ್ನ ಮಕ್ಕಳು ಹೆಗಲೇರ್ ಬಿಡ್ತವೆ. ಇನ್ನಿ ಮತ್ತಿಗೆಗಂತೂ ಸಡಗರವೋ ಸಡಗರ. ನೀನೊಂದ್ ಸಾರಿ ದೀಪಾವಳಿಗೆ ಫ್ಯಾನ್ಸಿ ಬೆಳೆ ತಂದ್ಕೊಟ್ಟಿದ್ಯಲ್ಲ, ಅದನ್ನ ಜೋಪಾನವಾಗಿ ಇಟ್ಕೊಂಡು ಅಪರೂಪಕ್ಕೆ ಆಗ ಹಾಕೋತಿರ್ತಾಳಪ್ಪ. ಮಧುಕರ್, ಅತ್ತಿಗೆ ಅಂತ ಹೆಣ್ಣು ಒಬ್ಬರೇ ಕಣ, ನೀನಂತೂ ಪುಣ್ಯ ಮಾಡಿದ್ದಪ್ಪ. ನಿನ್ನ ಮಾತು ಸತ್ಯ. ಗುಡ್ ಈವ್ನಿಂಗ್ ಸರ್. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೂರಿ, ಏ ಸೂರಿ, ಏನು ಕೂಗ್ತಿದ್ರು ನೋಡಿ ನೋಡ್ತಿದ್ದಾರ ಹೋಗ್ತಿದ್ಯಲ್ಲ. ಸೂರಿ, ನಾನು ಚಂದ್ರ ಚಕ್ರವರ್ತಿ. ಮುಚ್ಚ ಬಾಯಿ. ಒಂಚೂರು ಗಡ್ಡ ಬಿಟ್ಟು ಕನ್ನಡಕ ಹಾಕೊಂಡು ಮಾತ್ರಕ್ಕೆ ಸೂರಿ ಹೋಗಿ ಚಂದ್ರ ಚಕ್ರವರ್ತಿ ಆಗ್ಬಿಟ್ಟಿಯಾ? ಮಿಸ್ಟರ್, ನಾನು ನಿಮ್ಮನ್ನು ನೋಡೇ ಇಲ್ಲ. ಐ ಥಿಂಕ್ ಯು ಆರ್ ಕನ್ಫ್ಯೂಸ್ಡ್. ಏಯ್, ನೀನು ನಾನು ಜೊತೆಲಿ ತೆಗೆಸ್ಕೊಂಡಿರೋ ಫೋಟೋ ನಮ್ಮ ಮನೆ ಗೋಡೆ ಮೇಲೆ ಇನ್ನೂ ಹಾಗೆ ಇದೆ. ಒಂಚೂರು ಗಡ್ಡ ಯಕ್ಷಣ ಬಿಟ್ಟಿದೀಯಪ್ಪ, ಆದರೆ ಕೆನ್ನೆ ಮೇಲೆ ಮಚ್ಚಾಡ್ಸೋಕ್ಕಾಗತ್ತಾ? ಚಂದ್ರನಂತೆ ಚಕ್ರವರ್ತಿಯಂತೆ ಯಾಕೋ ಈ ಬೂಟಾಟಿಕೆ ಅಲ್ಲ. ಒಬ್ಬ ಸ್ನೇಹಿತ, ನಾನ್ ಬಾಂಬೆಯಲ್ಲಿ ಇದ್ದಾಗ ನಮ್ ಬ್ಯಾಂಕಲ್ಲಿ ಕ್ಯಾಶಿಯರ್ ಆಗಿದ್ದ. ನೀನ್ ಅನ್ಕೊಂಡಾಗೆ ಅವನ್ ಸೂರಿ ಅಲ್ಲದೆ ಬೇರೆಯವನಾಗಿದೆ. 100% ಅವನೇ ಸೂರಿ. ಯಾವುದೋ ಕಾರಣಕ್ಕೆ ನಾಟಕ ಆಡ್ತಿದ್ದಾನೆ ಅಂತ ಕಾಣುತ್ತೆ. ಹೌದು, ನೀ ಎಲ್ಲಿ ಉಳ್ಕೊಂಡಿದ್ಯಾ? ಹೋಟೆಲ್ ರಮಾವಿಲಾಸ್. ನಾ ಡ್ರಾಪ್ ಮಾಡ್ತೀನಿ, ಬರ. ಬಿಲ್. ಹಲೋ, ಏನಂದ್ರೆ ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ನೀವ್ ಚೆನ್ನಾಗಿದ್ದೀರಾ? ಹಾ, ನಾವೆಲ್ಲ ಚೆನ್ನಾಗಿದ್ದೀವಿ. ಆಮೇಲೆ ನಮ್ ಶಂಕರ ಇರ್ಲಿಲ್ವಾ? ಅವ್ನ್ ಸಿಕ್ಕಿದ್ದ ಕಣೆ. ಶಂಕರ್ ಸಿಕ್ಕಿದ್ನ? ಹೇಗಿದ್ದಾನಂತೆ ಅವನು? ಪ್ರೈವೇಟ್ ಡಿಟೆಕ್ಟಿವ್ ಆಗಿದ್ದಾನೆ. ನಿನ್ನ ನಿನ್ನ ಮಕ್ಕಳನ್ನ ಬಹಳ ಕೇಳ್ದ. ಆಮೇಲೆ ಬಂಬಾಯಲ್ಲಿ ನಮ್ಮ ಮನೇಲಿ ಸೂರಿ ಅಂತಿದ್ನಲ್ಲ, ಅವನು ಸಿಕ್ಕಿದ್ದ. ಏನೋ ಬಹಳ ದಿವ್ಸಕ್ಕೆ ಸಿಕ್ಕಿದ ಅಂತ ಮಾತಾಡ್ಸಕ್ ಹೋದ್ರೆ ನಾನು ಸೂರಿನೇ ಅಲ್ಲ ಅಂತನ್ಬಿಟ್ಟ. ನನಗಂತೂ ತುಂಬಾ ಬೇಜಾರಾಗುತ್ತೆ ಕಣೆ. ಹೌದಾ? ಅವ್ರವ್ರು ಮಾಡಿದ್ದ ಅವರೇ ಅನ್ಭವಿಸ್ತಾರೆ ಬಿಡಿ. ಶಂಕರ್ ಮಾತ್ರ ಮರೀದೆ ಕರ್ಕೊಂಡ್ಬನ್ನಿ. ನೀವ್ ಯಾವಾಗ ಬರ್ತಾ ಇದ್ದೀರಾ? ನಾಡಿದ್ದ? ಸರಿ, ಗುಡ್ ನೈಟ್. ಎಸ್, ಕಮಿಂಗ್. ಸಾರಿ ಮಧುಕರ್. ಹೋಗ. ಬೀದಿಲ್ ಚಪ್ಪಲಿಲ್ ಹೊಡೆದು ರೂಮಿಗೆ ಬಂದು ಸೆಂಟರಿಸ್ತಾ ಇದ್ದಾನೆ ನೋಡು. ನೀನ್ ಯಾವ ಹೆಸರು ಇಟ್ಕೊಂಡ್ರು, ಏನೇ ವೇಷ ಬದಲಾಯಿಸಿದ್ರು, ನೀನು ಕ್ಯಾಶಿಯರ್ ಸೂರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಸೂರಿ ಅಂತ ಗುರ್ತು ಹಿಡಿದವರು ಯಾರು ಈ ಪ್ರಪಂಚದಲ್ಲಿ ಬದುಕಿರಬಾರ್ದು. ಇದು ನನ್ನ ಡಿಸಿಷನ್ ಅಲ್ಲ, ನಮ್ಮ ಅಪ್ಪನ ಆರ್ಡ್ರು. ಏಯ್, ಏನ್ ಮಾತಾಡ್ತಾ ಇದೆಯೋ? ಏನ್ ಗುರು, ದರೋಡೆ ಕೊಲೆ ಎಲ್ಲೇ ನಡೆದೋಗ್ಬಿಡ್ಲಿ, ದಡಕಂತ ಬಂದ್ಬಿಡ್ತೀರಲ್ಲ, ಯಾಕ ವಾಸನೆ ಹಿಡಿದು ಬಿಡ್ತೀರಾ? ವಾಸನೆ ಅದೇನ್ ಸರಿಯಾಗಿ ಹೇಳ್ರಿ. ಗೊತ್ತಿಲ್ವಾ, ಮರ್ಡರ್ ಆಗ್ಬಿಟ್ಟಿದೆ. ಮರ್ಡರ್ ಎಲ್ಲಿ? ಹೇಗೋ ಬನ್ನಿ ಬನ್ನಿ. ಮಧುಕರ್, ಮಧುಕರ್, ಇವ್ರು ನಿಮ್ಗೆ ಗೊತ್ತಾ? ಇವ್ರು ನನ್ನ ಆತ್ಮೀಯರ್ರೀ,
ರಾತ್ರಿ ಒಟ್ಟಿಗೆ ಕಾಫಿ ಕುಡಿದು ನಾನೇ ಇವ್ರನ್ನ ರೂಮ್ ಡ್ರಾಪ್ ಮಾಡಿದ್ದು. ಈಗ ಇವ್ರು ಕೊಲೆ ಆಗಿರೋ ರೀತಿ ನೋಡಿದ್ರೆ ಯಾರೋ ಇವ್ರ ಹತ್ರದವ್ರೆ ಮಾಡಿರ್ಬೇಕು. ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಈ ಬಾಡಿ ನನ್ನ ವಶಕ್ಕೆ ಕೊಡಿ. ಆಯ್ತು ಸರ್. ಸೂರಿದಲ್ಲ ಹೇಮಾ ಮಾದ್ರಿ ಬ್ಯಾಂಕ್ ನ ವಾಚ್ಮನ್. ಇಲ್ಲ, ಕತ್ತಲ ಅದೇ ಚೈನು, ಕೈಯಲ್ಲಿ ಅದೇ ಉಂಗ್ರ, ಅದೇ ವಾಚು. ಅದೆಲ್ಲ ಹಣಕ್ಕೋಸ್ಕರ ನಿಮ್ ಗಂಡ ಕಟ್ಟಿದ ಆಟ. ಅದೇ ಸೂರಿ ಚಂದ್ರ ಚಕ್ರವರ್ತಿ ಅಂತ ಹೆಸರು ಬದಲಾಯಿಸಿಕೊಂಡು ಈ ಬಂಕಾಪುರದಲ್ಲೇ ದೊಡ್ಡ ಮನುಷ್ಯನಾಗಿ ಮೆರಿತಾ ಇದ್ದಾನೆ. 3 ವರ್ಷಗಳಿಂದ ಗಂಡ ಸತ್ತ ಅಂತ ನಂಬಿ ಕೈ ಬಳೆ ಹೊಡೆದು ಕುಂಕುಮಾನ ಅಳಿಸ್ಕೊಂಡಿರೋ ನಿಮಗೆ ನನ್ನ ಬರೀ ಮಾತಿನಲ್ಲಿ ನಂಬಿಕೆ ಇಲ್ಲ ಅನ್ಸುತ್ತೆ. ನಾಳೆ ತಾಜ್ ಹೋಟೆಲ್ನಲ್ಲಿ ಒಂದು ಮಿಟ 6 ಗಂಟೆಗೆ ಸರಿಯಾಗಿ ಈ ಚಂದ್ರ ಚಕ್ರವರ್ತಿ, ಐ ಮೀನ್ ನಿಮ್ಮ ಸೂರಿ, ಅಲ್ಲಿಗೆ ಬಂದೇ ಬರ್ತಾನೆ. ನಿಮ್ಮ ಕಣ್ಣಿಂದ ನೋಡಿದ ಮೇಲೆ ಖಂಡಿತ ನೀವು ಕುಂಕುಮ ಇಟ್ಕೋತೀರಾ, ಆ ನಂಬಿಕೆ ನನಗಿದೆ. Thank you. This way, please, this way. Mr. Mahmood, this is the new concern we are starting. And I need your cooperation. Sure. Huh? ನೀವು ನೀವು ಬದುಕಿದ್ದೀರಾ? ಆ ಪುಣ್ಯವಂತನ ಮಾತು ನಿಜ ಆಗೋಯ್ತು ಅಲ್ಲ, ನೀವು ಬದುಕಿದ್ದು ಇನ್ನೂ ನನ್ನ ಭಾಗಕ್ಕೆ ಯಾಕೆ ಸತ್ಯ ನಾಟಕ ಆಡ್ತಿದ್ದೀರಾ? ನಾನ್ಸೆನ್ಸ್. ಯಾರಮ್ಮ ನೀನು? ನಾನು ಯಾರ? ನಿಮ್ಮ ಕಣ್ಣು ಕುರುಡಾಗಿದ್ರು, ನಿಮ್ಮ ಹೃದಯಕ್ಕಾದ್ರೂ ನನ್ನ ಕೂಗ್ ಮುಟ್ಬೇಕು. ನಾನು ನಾನು ನಿಮ್ಮ ಧರ್ಮಪತಿ ಮಂಗ. ಈ ಮಗು ನಿಮ್ ಮಗ ರವಿ. ನಿನಗೆಲ್ಲ ಹುಚ್ಚಿಡ್ದಿದೆ. ನಿನ್ ಗಂಡ ಹೇಳದೆ ಕೇಳದೆ ಓಡ್ ಹೋಗಿದ್ರೆ ಪೊಲೀಸ್ ಸ್ಟೇಷನ್ಗೋ ಕಂಪ್ಲೇಂಟ್ ಕೊಡು. ಅದನ್ ಬಿಟ್ಟು ಕಂಡ್ ಕಂಡ್ ದೊಡ್ಡ ಮನುಷ್ಯನೆಲ್ಲ ಯಾಕೆ ಗಂಡನ್ ಮಾಡ್ಕೋತೀಯಾ ಅಂತೋಣಿ? ಎಸ್ ಬಾಸ್. ಈ ಹುಡುಗಿಗೇನಾದ್ರೂ ಸಹಾಯ ಬೇಕಾದ್ರೆ ಕೊಟ್ ಕಳ್ಸು. ಓಕೆ ಬಾಸ್. ನೋಡಿ, ನಿಮ್ ಯಾವ ಸಹಾಯನೂ ನನಗೆ ಬೇಕಾಗಿಲ್ಲ. ಅಲ್ಲಿ ನೀವು ಬದುಕಿದ್ದೀರಲ್ಲ ಅಷ್ಟು ಸಾಕು. ನಾ ಕಳ್ಕೊಂಡೆ ಅಂತ ತಿಳ್ಕೊಂಡಿದ್ನಲ್ಲ, ಮುತ್ತೈದೆ ಸೌಭಾಗ್ಯ ಅದು ಮತ್ತೆ ಸಿಗ್ತಲ್ಲ, ಅಷ್ಟು ಸಾಕು ರೀ, ಅಷ್ಟು ಸಾಕು. ನೀವು ಎಲ್ಲಾದ್ರೂ ಚೆನ್ನಾಗಿರಿ ಹೇಗಾದ್ರೂ. ಓಹ್, ಐ ಆಮ್ ಸಾರಿ ಮೆಂಬರ್ ಸಾಬ್, ಸಮ್ ಮೆಂಟಲ್ ಕೇಸ್. ಕಮ್ ಆನ್ ಕಮ್ ಆನ್, ಲೆಟ್ಸ್ ಗೋ ಲೆಟ್ಸ್ ಗೋ. ರವಿ, ನಿನ್ ಕೈಲಿ ಅನ್ನಿಸ್ಕೊಳ್ಳೋ ಅದೃಷ್ಟ ಅವ್ರಿಗಿಲ್ಲ ಕಣೋ. ಮೇಡಮ್, ಮರ್ಯಾದೆಯಿಂದ ಆಚೆ ಹೋಗ್ತೀರಾ ಇಲ್ಲ ಸೆಕ್ಯೂರಿಟಿ ಅವ್ರನ್ನ ಕರೀಲ? ಮಗು ಯಾರ್ದು? ಕಳ್ಳ ಮನಸ್ಸು ಅನುಮಾನ ಪಟ್ರು ಕರುಳಿಗೆ ನಿಜ ಗೊತ್ತಾಗತ್ತೆ ರೀ. ಆ ಪಾಷಾನೇ ನಿಮ್ಮನ್ನ ಇಲ್ಲಿ ತನಕ ಎಳ್ಕೊಂಬಂದಿರೋದು. ಅವತ್ ರಾತ್ರಿ ನಿಮ್ ಮನೆ ಬಿಟ್ಟು ಹೊರಟಾಗ ನಿಮ್ಗೊಂದು ಶುಭ ಸಮಾಚಾರ ಹೇಳ್ಬೇಕು ಅಂದೆ. ನೀವು ನಿನ್ ಶುಭ ಸಮಾಚಾರ ಆಕೆದಕ್ 3 ತಿಂಗಳಾಗಿತ್ತು.
ಈಗ 3 ವರ್ಷ ಆಗಿದೆ. ಹಾ, ನನ್ನ ಮುಟ್ಟು ಬೇಡ ನಿಕ್ಕೆಟ್ಟವನು. ಹ್ಮ್, ಮಗುನ್ ಚೆನ್ನಾಗೆ ಬೆಳೆಸಿದೀಯ. ಈ ಮಗು ನನಗ್ ಕೊಟ್ಟು ಆ ಕುಂಕುಮ ಅಳಿಸಿ ಮೊದಲಾಗಿರೋಕೆ ನಿನಗೆಷ್ಟು ಹಣ ಬೇಕು? ನಾನ್ ಎಷ್ಟು ಕೇಳಿದ್ರು ಕೊಡ್ತೀರಾ? ಮಗ ನನ್ನ ಹೆಗಲ್ ಮೇಲೆ ಕೂತ್ಕೊಂಡು ಪಂಜರದಿಂದ ಒಂದ್ ಹಕ್ಕಿನ ಹಾರ್ಬಿಟ್ರೆ ಅದ್ ಎಷ್ಟು ಎತ್ತರಕ್ಕೆ ಹಾರತ್ತೋ ಅಷ್ಟು ಎತ್ತರ ಚಿನ್ನದ ರಾಶಿ ಬೇಕು, ಕೊಡ್ತೀರಾ? ನೀನು ವಿಶ್ವಾಮಿತ್ರನ ಮಗಳು ಅಲ್ಲ, ನಾನು ಹರಿಶ್ಚಂದ್ರನ ಮೊಮ್ಮಗನು ಅಲ್ಲ. ನೋಡು, ಈ ಪೆಟ್ಟಿಗೆಲ್ಲ 2 ಲಕ್ಷ ರೂಪಾಯಿ ಕ್ಯಾಶ್ ಇದೆ. ಇದನ್ನ ತಗೊಂಡು ನಿನ್ನ ಹಣೆಯಲ್ಲಿರೋ ಹೊಸ ಕುಂಕುಮನ ಅಳಿಸಿ ನನ್ನ ಮಗನ ನನಗೆ ಕೊಟ್ಬಿಡು. ಇಲ್ಲಾಂದ್ರೆ ನಿನ್ನ ಹಣೆ ಕುಂಕುಮ ಅಳಿಸಿ ಕೂತ್ಕೆಲ್ಲಿರೋ ತಾಳಿನ ಕಿತ್ತು ನನ್ನ ಮಗನ ನಾನು ಎತ್ಕೊಂಡು ಹೋಗ್ತೀನಿ. ಅಷ್ಟು ಧೈರ್ಯ ಆದ್ರೆ ಮುಟ್ರಿ ನನ್ನ ಮಗನ. ನನ್ನ ಮಗು ತಲೆಗೂ ನನ್ನ ಹಣೆ ಕುಂಕುಮಕ್ಕೂ ಬೆಲೆ ಕಟ್ಟು ಕೊಂಡ್ಕೊಳಕ್ ಬಂದಿದ್ದೀರಾ? ನಾಚಿಕೆ ಆಗಲ್ಲ ನಿಮ್ ಜನ್ಮಕ್ಕೆ? ರೀ, ಬರ್ದಿಟ್ಕೊಳ್ಳಿ, ಒಂದು ಬಂಗಾರದ ಗಿಣಿಗ್ ಬೆಲೆ ಕಟ್ಟಬಹುದು, ಆದ್ರೆ ಅವಳೇ ಹೆತ್ತ ಕಂದಮ್ಮನಿಗೂ ಅವಳ ಕೊರಳಲ್ಲಿರೋ ತಾಳಿಗೂ ಯಾರಿಂದಾನು ಬೆಲೆ ಕಟ್ಟೋಕ್ ಆಗೋಲ್ಲ. ರೀ, ಹೋಗಿ, ಹೊರಟು ಹೋಗಿ. ನಿಮ್ಮ ಕಳ್ಳ ಬದುಕ ಬದುಕ್ಬೇಕು ಅಂತಿದ್ರ ಬದುಕ್ ಹೋಗಿ. ಗೆಟ್ ಔಟ್, ಐ ಸೆಡ್ ಗೆಟ್ ಔಟ್. ನಾನು ಬದುಕ್ಬೇಕು ಅಂದ್ರೆ ನೀನು ಸಾಯ್ಲೇಬೇಕು. ನನ್ನ ಮಗ ನನಗ್ ಬೇಕೇ ಬೇಕು. ಐ ಆಮ್ ಸಾರಿ. ಒಂಟಿ ಸಲಗ. ಕನೆಲ್ಲ ನೋಡ್ದೆ ಅಮ್ಮ, ಮನೇಲಿ ಹೀಗೆ ಆಗುತ್ತೆ ಅಂತ ಮೊದಲೇ ಗೊತ್ತಿತ್ತು. ಅದಕ್ಕೆ ನಿನಗೂ ಗೊತ್ತಿಲ್ಲದ ಹಾಗೆ ಮೊದಲೇ ಇಲ್ಲಿಗೆ ಬಂದಿದ್ದೆ. ಈಗ್ಲಾದ್ರೂ ಗೊತ್ತಾಯ್ತಾ ಸೂರಿ ಎಂಥವನು ಅಂತ? ಅವ್ರು ಎಂಥವ್ರೇ ಆಗಿರ್ಲಿ, ನನ್ನ ಕೈ ಹಿಡಿದು ನನ್ನ ಜೊತೆ ಸಪ್ತಪತಿ ತುಳಿದವರು. ಕಾಯ ವಾಚ ಮನಸ, ನಿನ್ನನ್ನು ಯಾವಾಗ್ಲೂ ಸುಖವಾಗಿ ಇಟ್ಟಿರ್ತೀನಿ ಅಂತ ಸಮಾಜದ ಮುಂದೆ ಬೆಂಕಿ ಮುಟ್ಟಿ ಆಣೆ ಇಟ್ಟು ಅಲ್ಲ? ನನ್ನ ಕರ್ಮ, ಅವ್ರ ಕೈಯಾರೆ ನನ್ ಕೊಂದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನನ್ಗಿನ್ ಯಾಕೆ ಬೇಕಿ ಬದುಕು? ಈ ಮಗುಗೋಸ್ಕರ ನಿನ್ ಗಂಡನ್ ಚರಿತ್ರೆ ತುಂಬಾ ದೊಡ್ಡದು. ಅವನ್ ತನ್ನ ಗುಟ್ಟನ್ ಮುಚ್ಚಕ್ಕೋಸ್ಕರ ಏನ್ ಮಾಡಕ್ಕೂ ಹೆಸವನಲ್ಲ. ನೋಡು, ನೀನ್ ಇಲ್ಲಿರೋ ಕ್ಷೇಮ ಅಲ್ಲ. ಬಾ ನನ್ ಜೊತೆ. ನನ್ನನ್ನು ಅಣ್ಣ ಅಂತ ಕರೆದು ಆ ಗೌರವ ನಿನ್ನಲ್ಲಿದೆ ತಾನೆ? ಇದೆ ಅಣ್ಣ. ಬಾ ನನ್ ಜೊತೆ. ಮಧುಕರ್ ಮತ್ತು ಅವನ ಫ್ಯಾಮಿಲಿ ಕೊಲೆಗೆ ನಾನೇ ಕಾರಣ ಅಂತ ಕಂಡುಹಿಡಿದ. ಬ್ಯಾಂಕ್ನಲ್ಲಿ ನನ್ನ ಸಾಹಸದ ಬೇರೆ ಹಿಡಿದು ನಾವು ಬೆಳೆಸಿದ ಮರದ ಬುಡನೆ ಅಲಗಾಡೋಗ್ಬಾರ್ದ. ಕಸ್ಟಮ್ಸ್ ಆಫೀಸ್ನಲ್ಲಿ ನನ್ನ ಜೊತೆಗಿದ್ದ ರಮೇಶನ್ನ ಗುರುತಿಸಿ ನಮ್ಮನ್ನೆಲ್ಲ ಬೆಚ್ಚಿಬೀಳೋ ಹಾಗೆ ಮಾಡ್ದ. ಈಗ ಸೂರಿ ಸತ್ತಿಲ್ಲ, ಚಂದ್ರ ಚಕ್ರವರ್ತಿ ಅನ್ನೋ ಹೆಸರಲ್ಲಿ ಬದುಕ್ತಾ ಇದ್ದಾನೆ ಅಂತ ಹೇಳೋ ಪ್ರತ್ಯಕ್ಷ ಸಾಕ್ಷಿ ಮಂಗಳನ ಪತ್ತೆ ಹಚ್ಚಿ ತನ್ನ ಬುಟ್ಟಿಲಿ ಹಾಕೊಂಡಿದ್ದಾನೆ. ಇನ್ನು ನಮ್ ಗುಳಗಾಲ ಇಲ್ಲ. ತಡಿ, ಅವನು ಹೊತ್ತಿರೋ ಹಗ್ಗ ನಮ್ ಕುತ್ಕೆಲ್ ಬೀಳಕ್ ಮುಂಚೆ ತಪ್ಪಿಸ್ಕೋಬೇಕು. ಅದಕ್ಕೂ ಮೊದಲು ಒಂದು ಸಾಯ್ಲೇಬೇಕು, ಇಲ್ಲ ಅಂದ್ರೆ ನಾವ್ ಎಲ್ಲೇ ಹೋದ್ರು ನಮಗ್ ನೆಮ್ಮದಿ ಇರಲ್ಲ. ಈ ಮಾಜಿ ರೇಂಜರ್ ರುದ್ರಯ್ಯನ ಬತ್ತಳಿಕೆಯಲ್ಲಿ ಇನ್ನೂ ಅಸ್ತ್ರಗಳು ಮುಗಿದೋಗಿಲ್ಲ ಜೇನಿ. ನೈಸಾನ್, ಅವನು ನಮಗೆ ಬಲೆ ಬೀಸೋಕ್ ಮೊದಲೇ ಅವನು ಭುಜಾನ ಕತ್ತರಿಸೋಕ್ ಕೊಡ್ಲಿ, ನನ್ನ ಹತ್ರ ರೆಡಿ ಆಗಿದೆ. ಸಟಾನ್! ಮೈಸಾನ್, ಆ ಒಂಟಿ ಸಲಗನ ನೆತ್ತಿ ಕಿತ್ತು ನೆತ್ತರ ಕುಡಿಯೋ ಸಲುವಾಗಿ ಕರೆಸಿರೋ ಸಿಂಹ ಇದು. ಇನ್ನು ನಮ್ಮ ವೈರಿ ಸತ್ತ ಕೋಳಿ. ಲುಲುಲುಲಾಯಿ ಚಿಕ್ಕಲ್ಲ, ನನ್ ಪುಟ್ಟ ಬಂಗಾರ ಜಾನುವರಿ. ಮಾಸ್ಟರ್, ಈ ರೀತಿ ನಿಮ್ಗೊಬ್ಬ ತಂಗಿ ಇರೋ ವಿಷಯ ನನಗೆ ಗೊತ್ತೇ ಇರಲಿಲ್ಲ ಮಾಸ್ಟರ್. ಏನೇ ಆದ್ರೂ ಈ ಮನೆಗೆ ಈ ಕಡೆ ಬಂದ್ಬಿಡ್ತು. ಅಯ್ಯೋ ಪೆದ್ದ, ನಮ್ ಪಾಪಗೊಬ್ಬ ತಾಯಿ ಸಿಕ್ದಂಗ ಆಯ್ತು. ಹಗಲು ರಾತ್ರಿ ಹೆಸರು ಕತ್ತೆ ತರ ದುಡಿತಿದ್ದ ನಮ್ ಬಟ್ಲರ್ಗೆ ಸ್ವಲ್ಪ ರೆಸ್ಟ್ ಇದ್ದಂಗೂ ಆಯ್ತು. ಏನಂತ ಜೇನ್? ಯೆಸ್ ಮಾಸ್ಟರ್. ನೋ ಮಾಸ್ಟರ್, ಐ ಆಮ್ ನಾಟ್ ಡಾಂಕಿ.
ಮಾಸ್ಟರ್ ಯಾವಾಗ್ಲೂ ಅದೃಷ್ಟ ತಾನಾಗೆ ಗುತ್ಕೊಂಡ್ ಬರುತ್ತೆ. ಒಂಟಿ ಸಲಗನ ನೆತ್ತಿ ಕಿತ್ತು ರಕ್ತ ಕುಡಿದು ಬಾರೋ ಸಿಂಹ ಅಂತ ಕಳಿಸಿದ್ರೆ ಚಂಡ್ ಮಗನೇ ನಿನ್ನ ನಿನ್ನ ನೀನು ಸತ್ತ ಕೋಳಿ. ಶಿವಂಗಿ ಮೂಲಕ ಅದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮನೆಯಲ್ಲಿ ಮನೇಲಾದ್ರೂ ಒಂದ್ ಕೇಸ್ ಹಿಡಿದ್ನಲ್ಲ ಅಂತ ಖುಷಿ ಪಡ್ಬೇಡಿ. ಇದನ್ನ ಪರ್ಮಿಟ್ ಇರೋರ್ ಹತ್ರನೇ ದುಡ್ಡು ಕೊಟ್ಟು ತಗೊಂಡ್ ಬಂದಿದೀನಿ. ಮಲ್ಲಿ ಈ ಗಬ್ಬನ ಮಗನ್ ಮನೆಗೆ ಆಗ್ತಂತೆ, ನಿನಗೋಸ್ಕರ ನಾನು ಈ ಬ್ಲಾಕ್ ಅಂಡ್ ವೈಟ್ ತಂದಿದ್ದೀನಿ. ಇದ್ರ ಮತ್ತಿನ ಮುಂದೆ ನೀನ್ ಬ್ಲಾಕ್ ಅಂಡ್ ವೈಟ್ ವಿಸ್ಕಿ ಎಲ್ಲ ನ್ಯಾಗದ ಬಿದ್ದಂಗೆ. ಮಲ್ಲಿ ಏನ್ ಹೇಳ್ತಿದೀಯ ನೀನು? ಮೊನ್ನೆ ನಾನೊಂದು ಹೊರ್ಕತೆ ಕೇಳಕ್ ಹೋಗಿದ್ದೆ. ಅಲ್ಲಿ ದಾಸರು ಒಂದು ದಿನ ದೇವಲೋಕದಲ್ಲಿ ದೇವತೆಗಳೆಲ್ಲರೂ ಯಾಪ್ ಮೋರ್ ಹಾಕೊಂಡ್ ಕುಂತಿದ್ರಂತೆ. ಅದಕ್ಕೆ ಡಾಕ್ಟ್ರು, ಧನವಂತ್ರಿ ಯಾಕ್ರಪ್ಪ ಎಲ್ರು ಯಾಪ್ ಮೋರ್ ಹಾಕೊಂಡ್ ಕುಂತಿದ್ರ? ಭೂಲೋಕದಲ್ಲಿರೋ ಏಡ್ಸ್ ದೇವಲೋಕದಲ್ಲೂ ಡೆವಲಪ್ ಆಗ್ಬಿಡ್ತಾ ಅಂದಂತೆ. ಅದಕ್ಕೆ ಅವರು, ಯಾವ ಹೊಗಾಯ ನಮ್ಮ ಹತ್ರಕ್ಕೆ ಏಡ್ಸ್ ಪೇಳ್ಸಲ್ಲ ಬರೋದಿಲ್ಲ, ನನ್ನ ಮಗಂದು ದಿನಾಗಲೂ ಈ ಸೋಮರಸ ಕುಡ್ದು ಕುಡ್ದು ಬೋರ್ ಆಗ್ಬಿಟ್ಟದೆ ಅಂದ್ರ. ಅದಕ್ಕೆ ಧನ್ವಂತ್ರಿ, ಅಷ್ಟೇ ತಾನೇ ಸೋಮರಸ ಬ್ಯಾಡಿದ್ರೆ ಕುಡಿರಿ ರಾಮರಸ ಅಂದಿದ್ದೆ, ಶಿವಮುಲ್ಲಂಗಿ ಸೊಪ್ಪು ತಂದಿದ್ದೆ, ಅರದಿದ್ದೆ, ಬಾದಾಮಿ ಪಾಯಸಲ್ ಕಲಸಿ ಕುಡಿರಿ ಗಟ್ಟ ಗಟ್ಟ ಅಂತ ಕೊಟ್ಟಿದ್ದೆ ಕೊಟ್ಟಿದ್ದು, ಅವರು ಕುಡ್ದಿದ್ದೇ ಕುಡ್ದಿದ್ದು. ಆವತ್ತಿನಿಂದ ದೇವಲೋಕದಲ್ಲಿ ಸೋಮರಸ ಕ್ಯಾನ್ಸರ್, ರಾಮರಸ ಚಾಲು. ಹಂಗಾಗ್ಬೇಕಾದ್ರೆ ಅದೇನ ಐತಿದ್ರಲ್ಲಿ ಸ್ಪೆಷಲ್ ಗಮ್ಮತ್ತು? ಐತೆ. ಯಾರೇ ಆದ್ರೂ ಇದನ್ನು ಕುಡಿದ ಮೇಲೆ ಏನೇ ಮಾತು ಶುರು ಹಚ್ಕೊಂಡ್ರು ಬೆಳಕರಿಯೋ ತನಕ ಅದೇ ಮಾತಾಡ್ತಿರ್ತಾರೆ. ಏನೇ ಕೆಲಸ ಶುರು ಹಚ್ಕೊಂಡ್ರು ಬೆಳಕರಿಯೋ ತನಕ ಅದೇ ಕೆಲಸ ಮಾಡ್ತಿರ್ತಾರೆ. ಹೌದಾ? ಹ್ಮ್. ಬ್ರಾಂದಿ ವಿಸ್ಕಿ ಮುರ್ದವಾ ಡಿಯರ್ ಒಂಟಿ ಸಲಗ, ಬರೋ ಸೋಮವಾರ ಹೋಟೆಲ್ ಆಶ್ರಯದಲ್ಲಿ ಮೀಟಿಂಗ್ ಫಿಕ್ಸ್ ಆಗಿರುತ್ತದೆ. ಇಂತಿನಿಂದ ಲೀಲ.
ಎಲೋ ಪಾರಿವಾಳ, ಇವತ್ತು ಯಮನಿಗೆ ಬೇಟೆಯಾದೆಯಾ? ಮೇಡಮ್, ಇಮಾನ್ರು ಎಷ್ಟೊತ್ತು ಬಿಡ್ತಾ ನಿಮಗೇನಾದ್ರೂ ಹೇಳಿದ್ರ? ಅಲ್ಲ ಜೇಮ್ಸ್, ನಮ್ ಡಿಟೆಕ್ಟಿವ್ ಸಾಹೇಬ್ರು ಎಲ್ಲಿಗ್ ಹೋಗ್ತಾರೆ, ಯಾವಾಗ್ ಬರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಅನ್ನೋದು ನಿನ್ಗೂ ಗೊತ್ತಲ್ವಾ? ಏ ಬಂಗಾರ ಚಿಕ್ಕಲ್ಲ. ಹೌದು, ಕೀರ್ತಿ ಸಂಪಾದನೆ ಮಾಡಿದ್ದಾರೆ, ಇಷ್ಟೆಲ್ಲ ಹಣ ಸಾಧನೆ ಮಾಡಿದ್ದಾರೆ, ಇಷ್ಟಿದ್ರು ನಿಮ್ ಮಾಸ್ಟರ್ ಯಾಕೆ ಇನ್ನೂ ಮದ್ವೆ ಮಾಡ್ಕೊಂಡಿಲ್ಲ? ಇದುವರೆಗೂ ಆ ಸೂಚನೆ ಇರಲಿಲ್ಲ ಮೇಡಮ್. ಮೊನ್ನೆ ಯಾವ್ದೋ ಒಂದ್ ಹೆಣ್ಣಾನೆ ಇದ್ದಕ್ಕಿದ್ದಂಗೆ ಅವ್ರ ಫೀಸ್ಗೆ ಅಡ್ವಾನ್ಸ್ ಅನ್ಬಿಟ್ಟು ಒಂದ್ ಕಿಸ್ ಕೊಟ್ಬಿಡ್ತು. ಆವತ್ತಿಂದ ನಮ್ ಮಾಸ್ಟರ್ ಏನೋ ಚೇಂಜು. ಗುಡುಗಿನ ನಾ
ಬಿಡಲಾಗಿದೆ. ಸಂಪರ್ಕಿಸಿ ತೋಪಿನ ಬಂಡೆ ಒಂಟೆ ಸಲಗ. ಗುಡ್ ಮಾರ್ನಿಂಗ್ ಮಿಸ್ಟರ್ ಒಂಟಿ ಸಲಗ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು, ಹತ್ತು, ಹನ್ನೊಂದು. ಸಾಕು. ಎಲ್ಲ ಏನು? ಅದೇ ನಿನ್ ದಂಡು ದಾಳಿ. ಒಂಟಿ ಸಲಗನ ಒಲಿಸ್ಕೊಳ್ಳಕ್ಕೆ ಹೆಣ್ಣಾನೆ ಒಂಟಿಯಾಗಿ ಬರೋದೆ ಸಮಾಂತ. ಐ ಸಿ. ಅಮ್ಮ, ನಿನ್ನ ಹೆಸರೇ ನಂಗೆ ಗೊತ್ತಿಲ್ಲ. ಲೀಲಾ. ಲೀಲಮ್ಮ, ಈ ಸಲಗನಿಗೆ ಹೆಣ್ಣು ಅಂದ್ರೆ ಅಲರ್ಜಿ. ನಿನ್ನ ಲೀಲೆಗೆ ಸ್ಟೇಜ್ ಇದಲ್ಲ, ಬೇರೆ ಎಲ್ಲಾದ್ರೂ ಹುಡುಕೋ. ಪ್ಲೀಸ್ ಒಂಟಿ ಸಲಗ, ನೀವು ನನಗೆ ಹೆಲ್ಪ್ ಮಾಡಲೇಬೇಕು. ನಮ್ಮಣ್ಣ ರಮೇಶ್ ಶಿಪ್ಪಿಂಗ್ ಕಂಪ್ನಿ ಮ್ಯಾನೇಜಿಂಗ್ ಡೈರೆಕ್ಟರ್. 3 ವರ್ಷಕ್ಕೆ ಮೊದಲೇ ಅವ್ರನ್ನ ಯಾರೋ ಕಿಡ್ನಾಪ್ ಮಾಡಿ ತಮ್ಮ ಕಸ್ಟಡಿಲಿ ಇಟ್ಕೊಂಡಿದ್ದಾರೆ. ನೀನ್ ಹೇಳ್ತಿರೋದ್ ನಿಜನಾ ಇಲ್ಲ ನನ್ನ ಕೆಣಕಾಗಿ ಇದೊಂಥರ ಆಟನ? ನನ್ನಾಣೆ ನೀವು ನಂಬಲೇಬೇಕು. ಪೊಲೀಸು ಕೇಸು ಅಂತ ಹೋದ್ರೆ ಅಣ್ಣನ್ನ ನಮ್ಮನ್ನ ಎಲ್ರೂ ಕೊಂದಿರ್ತೀವಿ ಅಂತ ಹೆದರಿಸ್ತಿದ್ದಾರೆ. ನನ್ನಂತವನ್ ಜೊತೆಲೆ ಪುಂಡಾಟ ಆಡದ ನೀನು 3 ವರ್ಷದಿಂದ ಅವ್ರ ಗೊಡ್ಡು ಬೆದರಿಕೆಗೆ ಹೆದರ್ಕೊಂಡು ಇಲ್ಲಿ ತನಕ ಹೇಗಿದ್ದಲಿಲ್ಲಮ್ಮ. ಅಯ್ಯೋ, ಈ ವಿಷಯ ಮೊನ್ನೆವರೆಗೂ ನನಗೂ ಗೊತ್ತೇ ಇರಲಿಲ್ಲ. ಆ ಗ್ಯಾಂಗ್ ಲೀಡರು ನಾನಿಲ್ದೇ ಇದ್ದಾಗ ನಮ್ಮ ಮನೆಗೆ ಬಂದು ಅಣ್ಣ ಹೇಳಿರೋ ಈ ಕ್ಯಾಸೆಟ್ ನ ಕೊಟ್ಟು ನನಗೂ ಹೇಳ್ಬಾರ್ದು ಅಂತ ಹೆದರ್ಸಿ ಹೊರಟೋಗಿದ್ದ. ಅದಕ್ಕೆ ನಮ್ ತಾಯಿ ಹೆದರ್ಕೊಂಡು ಎಲ್ಲ ಮಸ್ಲನ ಇಟ್ಕೊಂಡು ತಾವೊಬ್ಬರೇ ಕೊರತಾ ಇದ್ದಾರೆ. ಕರೆಕ್ಟ್. ನಿಮ್ ಮನೆ ಬಂದ ಗ್ಯಾಂಗ್ಸ್ಟರ್ ಹೇಗಿದ್ದಾನೆ ಅಂತ ನಿಮ್ ತಾಯಿ ಏನಾದ್ರು ಹೇಳಿದ್ರ? ಓ, ಬ್ಲಾಕ್ ಸೂಟ್, ಬ್ಲಾಕ್ ಹ್ಯಾಟ್, ಕಣ್ಣ ಕನ್ನಡಕ, ಚಿಕ್ಕ ಹೋತಿನ ಗಡ್ಡ. ಯಸ್, ನಿಮ್ಗೆ ಗೊತ್ತು. ನನಗೆ ನಿಮ್ ಅಣ್ಣನೊಂದು ಫೋಟೋ ಬೇಕು. ತಂದಿದ್ದೀನಿ. ದಿಸ್ ಇಸ್ ರಮೇಶ್. ಡೋಂಟ್ ವರಿ, ಇವತ್ತಿಂದ ಈ ಕೇಸ್ ನಂದು. ಆದಷ್ಟು ಬೇಗ ನಿಮ್ ಅಣ್ಣನ ನಿಮ್ ಮನೆಗೆ ಸೇರಿಸೋ ಜವಾಬ್ದಾರಿ ನಂದು. ಆದ್ರೆ ನನ್ ಫೀಸು ಅಡ್ವಾನ್ಸು. ಅಡ್ವಾನ್ಸು ಈಗ್ಲೇ ಕೊಡ್ಬೇಕಾ? ಹಾ, ಕೊಡ್ದಿದ್ರೆ ಕೆಲಸನೇ ಶುರು ಆಗೋದಿಲ್ಲ. ಇದೆ ಅಡ್ವಾನ್ಸ್. ಚಕೋರಿ ಬಾಬಾರೆ ಎನ್ನುತ್ತಿದೆ ಶ್ರಾವಣ ಮಾಸದ ಗಾಳಿ ಇದು.
ವಯಸ್ಸಿನ ಗೂಡು ಇದು ನಡುಕ ಇರೋದು ಬಡವ ಚಕೋರ ಬಾಬಾರು ಎನ್ನುತ್ತಿದೆ ಶ್ರಾವಣ ಮಾಸದ ಗಾಳಿ ಇದು ಬಿಡದು ಬಿಡದು ಬಳಿವ ನಾನಾಗಿ ನೇರವಾಗಿ ನಿಮ್ಮನ್ನು ಭೇಟಿ ಮಾಡಬೇಕು ಅನ್ಕೊಂಡಿದ್ದೆ, ಅಷ್ಟೊಳಗೆ ನೀವೇ ಬಂದು ನನಗೆ ಡಿಕ್ಕಿ ಹೊಡೆದು ಬಿಟ್ರಲ್ಲ. ಮಂಗಳ ಹೇಗಿದ್ದಾರೆ? ಅದೇ ರೀ, ನಿಮ್ ಮಿಸ್ಸಸ್ ಮಂಗಳ ಹೇಗಿದ್ದಾರೆ ಅಂತ ಕೇಳಿದೆ. ನಿಮ್ದು ದೊಡ್ಡ ವ್ಯವಹಾರ, ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್, ಅದ್ರ ಮೇಲಿನ ಇಂಟ್ರೆಸ್ಟ್ ನಲ್ಲಿ ಮನೆ ಹೆಂಡತಿ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗಿರ್ಬೇಕು. ನಿಮ್ ಪರ್ಸನಲ್ ವಿಷಯ ಕಣಕಿದ್ದಕ್ಕೆ ಐ ಆಮ್ ಸೋ ಸಾರಿ ಮಿಸ್ಟರ್ ಸೂರಿ. ಇವರು ರಮೇಶ್ ಶಿಪ್ಪಿಂಗ್ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ರಮೇಶ್ ಅಲ್ವಾ? ಇಂಥ ದೊಡ್ಡ ಮನುಷ್ಯರನ್ನ ನಿಮ್ಮಂತವರು ನಮಗೆ ಇಂಟ್ರೊಡ್ಯೂಸ್ ಮಾಡಿದಿದ್ರೆ ನಿಮಗೂ ಸ್ವಲ್ಪ ತೂಕ ಹೆಚ್ಚಿರೋದು, ನಮಗೂ ಸ್ವಲ್ಪ ತೂಕ ಬಂದಿರೋದು. ನಮ್ಮ ಮಾತಕ್ಕೆ ತೂಕ ಹೆಚ್ಚು ಅಂತ ಈಗ ಗೊತ್ತಾಯ್ತಾ? ರಮೇಶ್ ಉಂಟ್ಗಂತ, ಬಂಕಾಪುರದ ಪ್ರೈವೇಟ್ ಡಿಟೆಕ್ಟಿವ್. ಹಲೋ ಸರ್, ನಿಮ್ಮ ಪರಿಚಯ ನನಗಾಗಿದ್ದು ತುಂಬಾ ಸಂತೋಷ. ನಿಮ್ಮನ್ನ ಸರಿಯಾದ ಸಮಯದಲ್ಲಿ ಸರಿಯಾದ ಜಾಗದಲ್ಲಿ ಸರಿಯಾಗಿ ಭೇಟಿ ಮಾಡ್ತೀನಿ. ಬಾಯ್ ಬಾಯ್ ಸುರೈ. ರಮೇಶ್, ಈ ಪೋಲಿ ಮಾತು ಕಟ್ಕೊಂಡು ಕನ್ಸಿನ ಗೋಪುರ ಕಟ್ಟಬೇಡ. ಕಮಾನ್. ನುಡಿದಾಯ್ತೆ ನುಡಿ.
ನೋಡಿದ ಐತೆ, ಹಾಲಕ್ಕಿ ನೋಡಿದ ಐತೆ, ಈಶಾನ್ಯ ದಿಕ್ಕಿನಾಗೆ ಶುಭ ಶಕನ ಆಗೈತೆ. ಹಾಲಕ್ಕಿ ಶಾಸ್ತ್ರ ಭಗವಂತನ ಶಾಸ್ತ್ರ. ಏನಪ್ಪ ಅವನ ಒಳಗ್ ಕಳಿಸು. ಯಜಮಾನ್ ಒಪ್ಪನೆ ಇಲ್ಲದೆ ಯಾರನ್ನು ಒಳಗ್ ಕಳ್ಸಕ್ಕ? ಅವನೇನು ಪೊಲೀಸ್ನವನಲ್ಲ, ಹಾಲಕ್ಕಿ ಶಾಸ್ತ್ರದವನು. ಒಳಗ್ ಕಳಿಸಪ್ಪ. ಮುಂಜಾನೆ ಬಲ ಮೊಗ್ಗುಲಲ್ಲಿ ಎದ್ದೀಯ ಮಗನೇ, ಮೊಕದಾಗೆ ಲಕ್ಷ್ಮಮ್ಮ ಕುಣಿತಾವಳೆ, ಇದು ಅವಳ ಹರಕೆ ಅವಳ ಪ್ರಸಾದ. ನುಂಗು ಮಗನೇ ನುಂಗು. ಬಾಕ್ಯದ ಬಾಗಿಲು ತಾನಾಗಿ ತೆರಿತೈತೆ, ನಿನ್ನ ಕೈ ಬೀಸಿ ಕರಿತೈತೆ, ಕೈ ಬೀಸಿ ಕರಿತೈತೆ ಮಗನೇ. ಹಾಲಕ್ಕಿ ಶಾಸ್ತ್ರ ಸತ್ಯದ ಮಾತು, ಸತ್ಯದ ಮಾತು. ಹಾಲಕ್ಕಿ ಶಾಸ್ತ್ರ ಸುಳ್ಳಾಗದವ್ವ. ತಾಯೇ ಮನ ಬಿಟ್ಟ ಮಗ ತಿರುಗಿ ಬಂದಾನು, ಸುಖ ತಂದಾನು. ಆ ದೈವದ ಕರುಣೆ ಬಿದ್ದೈತೆ ತಾಯೇ, ಬಿದ್ದೈತೆ. ಎಂತ ಚಂದುಳ್ಳಿ ಹೆಣ್ಣ ಹಡದಿಯೋ ತಾಯಿ ಪಡೆದಿಯೋ, ತುಟಿ ತೊಂಡೆಯನ್ನು ಕೆನ್ನೆ ಮಾವಿನಣ್ಣು, ಮೈ ಗೋಧಿ ನಾಗರ ಬಣ್ಣ, ಬುದ್ಧು ಮುಖದ ತಾವರಿಗೆ ಕನ್ನಡಿ ಹಿಡಿದಂಗೆ, ಈ ಕನ್ನೆ ಕೈ ಹಿಡಿದವನು ಪಡೆದವನು ಭಾಗ್ಯವಂತನಾದಾನು, ಅವಳಿ ಮಕ್ಕಳ ಪಡೆದಾನು. ನನ್ ಕಣ್ ಮುಂದೆನೆ ನನ್ ಮಗಳ ಕೈ ಹಿಡಿಯುವಷ್ಟು ಧೈರ್ಯ ನನಗೆ, ಬಿಡು ಅವಳ ಕೈನ. ಕೋಪ ಮಾಡಬೇಡ ತಾಯೇ, ಕೋಪ ಮಾಡಬೇಡ. ನಿನ್ನ ಮಗಳು ಕನಸು ಕಾಣ್ತಾ ಇರೋ ರಾಜ ಇಲ್ಲಿಗೆ ಬಂದವನೇ, ಭಾಗ್ಯ ತಂದವನೇ. ನೀವಾ? ಹೌದು ನಾನೇ. ಆ ಯಮ ಯಾವಾಗ್ಲೂ ಕಾವಲಿರ್ತಾನೆ ಅಂತ ಹೇಳಿದ್ಯಲ್ಲ, ಅದಕ್ಕೆ ಈ ವೇಷ. ಅಮ್ಮ ನಾನ್ ನಿನ್ಗೆ ಹೇಳ್ತಾ ಇದ್ನಲ್ಲ, ಇವರೇ ಆ ಪ್ರೈವೇಟ್ ಡಿಟೆಕ್ಟಿವ್ ಒಂಟಿ ಸಲ. ಹೌದಾ? ಅಯ್ಯಯ್ಯೋ, ಅವ್ರ ವೇಷ ಎಲ್ಲ ಕೆಡಿಸ್ಬಿಟ್ಟಲ್ಲಮ್ಮ. ಆ ಯಮ ಏನಾದ್ರೂ ನೋಡಿದ್ರೆ ಎದುರ್ಕೋಬೇಡಿ ಅಮ್ಮ. ನಾನಾಗಿ ಹೋಗಿ ಅವನ್ ಮೈಮುಟ್ಟಿ ಹೇಳಿಸೋ ತನಕ ಅವನ್ ಎದ್ದೇಳಲ್ಲ. ನಾನ್ ನಿಮ್ಮ ಮಗ ರಮೇಶನ್ ನೋಡಿದೆ, ಅವನು ಈ ಊರಲ್ಲೇ ಇದ್ದಾನೆ. ನಿಜವೇನಪ್ಪ, ಒಳ್ಳೆ ಸುದ್ದಿ ತಂದೆ. ಒಂದ್ ನಿಮಿಷ ದೇವರಿಗೆ ತುಪ್ಪ ದೀಪ ಹಚ್ಚಿ ಬರ್ತೇನೆ. ಒಂಟಿ ಸಲ್ಗ, ನಿಮ್ ನಿಜವಾದ ಹೆಸರು ಏನು ಅಂತ ಕೇಳಬಹುದಾ? ಹೆಸರು ಶಂಕರ್ ಅಂತ. ಆದ್ರೆ ಹಳೆ ಇಷ್ಟು ಹೇಳೋದಕ್ಕೆ ಈಗ ನನ್ ಟೈಮ್ ಇಲ್ಲ. ನೋಡು, ನೀನು ಅರ್ಜೆಂಟ್ ಆಗಿ ಒಂದ್ ಕೆಲಸ ಮಾಡ್ಬೇಕು. ಪಿಂಕ್ ಕಂಪನಿಗೆ ನೀನು ನಿಮ್ಮಣ್ಣ ಮೇಜರ್ ಪಾರ್ಟ್ನರ್ಸ್ ಆದ್ರೂ ಇನ್ನೂ ನಾಲ್ಕು ಜನ ಪಾರ್ಟ್ನರ್ಸ್ ಇದಾರಲ್ಲ. ಹೌದು. ಇನ್ನು 8 ದಿವಸದಲ್ಲಿ ನೀವೆಲ್ಲ ಪಾರ್ಟ್ನರ್ಸ್ ಮೀಟ್ ಮಾಡೋ ಹಾಗೆ ಏರ್ಪಾಡು ಮಾಡಬೇಕು. ನೀವು ಪಾರ್ಟ್ನರ್ಸ್ ಎಲ್ಲ ಮೀಟ್ ಮಾಡೋ ಸ್ಥಳ ಟೈಮ್ನ ಒಂದು ಚೀಟಿಲಿ ಬರೆದು ಈ ಪಾರವಾಳದ ಕಾಲಕ್ಕೆ ಕಟ್ಟಿ ಆರಿಸಿ ಬಿಟ್ಬಿಡು, ಅದು ನನಗೆ ಬಂದು ಸೇರುತ್ತೆ. ಮಾಸ್ಟರ್, ಆ ರೌಡಿಗಳಿಗೆ ಏನೋ ಮಾಟ ಮಾಡಿಬಿಟ್ಟಿದ್ರೆ ನೀವು, ಅದಕ್ಕೆ ಮನೇನ ಮೊದಲಿಗಿನ ಚೆನ್ನಾಗಿ ರಿಪೇರ್ ಮಾಡಿಕೊಟ್ಟಿದ್ದಾರೆ. ಜೇಮ್ಸ್ ಸ್ಟಾಪ್. ನೀನು ಮಗುನ ಕರ್ಕೊಂಡು ಆ ಕಡೆ ಹೋಗು.
ಸಾರಿ ಮಿಸ್ಟರ್ ಸೂರಿ. ಮಲ್ಲಿಗೆ ಬಂದ ನಿನ ಗಂಡ ಹಾಲಗೆ ತಂದ ಪರದೇಶಿ ವಿಸ್ಕಿ ನಿನಗೆ. ನಿನಗೂ ನನಗೂ ನಿನಗೂ ನನಗೂ ನನಗಮ್ಮ ನನ್ನ ಮೊದಲನೇ ಲವರ್ ಕನೆಕ್ಷನ್ ಕಾಲಪ್ಪ ಬುರುವಾಗ್ಲೆಲ್ಲ ಆ ಪಾಟ್ಲ್ ಹಿಡ್ಕೊಂಡು ಬರ್ತಿದ್ದ. ಎರಡನೇ ಲವರ್ ಕಿಲಕಿಲ ರಾವು ವಾಟ್ ಹಿಡ್ಕೊಂಡು ಬರ್ತಿದ್ದ. ನೀವು ನನಗ ತಾಳಿ ಕಟ್ಟಿದ ಗಂಡ ಮಲ್ಲಿಗೆ ಹಿಡ್ಕೊಂಡು ಬರ್ತಿ ಅಂತ ಕನಸ್ಕೊಂತ ಇದ್ರೆ ಫುಲ್ ಬಾಟ್ಲ್ ಕೈಯಲ್ಲಿ ಹಿಡ್ಕೊಂಡು ಅಳ್ಳಾಡಿಸ್ಕೊಂಡು ಬರ್ತಿದ್ಯಾ ಬಾಟ್ಲ್ನ? ಲೇ ಲೇ ಫುಲ್ ಬಾಟ್ಲ್ ಕುಡುಕ ನಿನ್ನ ದೃಷ್ಟಿ ಹೋಗ್ಬೇಕಾದ ಇದಕ್ಕಲ್ಲ. ನಿನ್ನ ಮಾಮೂಲಿ ಆಕ್ಟಿಂಗು ನೋಡೋ ಜನಗಳಿಗೆ ಕಾಮಿಡಿ, ಕೈ ಹಿಡಿದ ಗಂಡನಿಗೆ ಟ್ರಾಜಿಡಿ. ಮಲ್ಲಿಗೆ ನೀನೇ ದೇವಲೋಕದ ಮಲ್ಲಿಗೆ, ನಿನಗೆ ಹಾಕ್ಬೇಕು ಬೆಳಗಾಗೋದ್ರೊಳಗೆ ಬಾಡೋಗೋ ಆ ಸೂಜಿ ಮಲ್ಲಿಗೆ. ನನ್ನ ಅಷ್ಟೊಂದು ಹೊಗಳ್ಬೇಡ, ನಾಚಿಕೆ ಆಯ್ತದೆ. ನಾಚಿಕೆ ಇರೋ ಹೆಣ್ಣು ಗಂಡನ ಮತ್ತೆ ಮರ್ಯಾದೆ ಕೊಡ್ಬೇಕು. ಹೋಗಿ ಒಂದೆರಡು ಗ್ಲಾಸ್ ತಗೊಂಡ್ ಬಾ. ಎರಡು ಗ್ಲಾಸು? ನಿನಗೊಂದು ನನಗೊಂದು. ನಿನ್ ನಾಳೆ ಲವರ್ಸ್ ಕ್ವಾರ್ಟರ್ ಹಾಫ್ ಅವರೇ ಕುಡಿದು ಅವರೇ ಸತ್ತು ಹೋದ್ರು. ನಾನು ನಿನ್ ಗಂಡ ಫುಲ್ ಬಾಟ್ಲು ತಂದಿದ್ದೀನಿ ಫುಲ್ ಬಾಟ್ಲು. ಈಗ ಅರ್ಧ ಅರ್ಧ ಇಬ್ರು ಸಮಸಮ ಕುಡಿದು ಇಬ್ರು ಒಟ್ಟಿಗೆ ಅಲ್ಲ ಕಡೆ ಮಲ್ಲಿ ಸಾಯೋ ತನಕ ಹಾಯಾಗಿರೋಣ. ನೀನು ಒಂದ್ ಗ್ಲಾಸ್ ತಾಂಬಾ ಹೋಗು. ತಂದೆ ಮಲ್ಲಿ ಸುರಿಯಪ್ಪ ಏನಮ್ಮ ಲೋಟ ತಗೊಂಬ ಅಂತ ಅಂದ್ರೆ ಚುಮ್ ತಗೊಂಬಂದಿದ್ಯಾ? ಅಯ್ಯ ನೀವೇನು ಪಡ್ಡೆ ಹುಡುಗರು, ಅದಕ್ಕೆ ಗ್ಲಾಸ್ ನಲ್ಲಿ ಕುಡಿಯೋದು? ನಾನು ಹಳೆ ಕಾಲದವಳು ಇದ್ರಲ್ಲೇ ಕುಡಿಯೋದು. ಇದಕ್ಕೆ ಸುರಿಯಪ್ಪ ಸುರಿರಿ. ಓ ಇದು ಗಡಂಗೆ ಮುಚ್ಚಮ್ಮ ತಗೋ ನೀನೆ ಕುಡ್ಕೊಂಡು ಹೋಗು ಹೋಗು ಹೋಗಮ್ಮ. ಗೊತ್ತಿಲ್ವಾ ಓಲಿ ಯುವರ್ ಮೋಸ್ಟ್ ಸರ್. ಥ್ಯಾಂಕ್ ಯು. ವೆಲ್ಕಮ್ ಮಿಸ್ಟರ್ ರಮೇಶ್. ವೆಲ್ಕಮ್ ಮಿಸ್ಟರ್ ರಮೇಶ್. ಥ್ಯಾಂಕ್ ಯು. ವೆಲ್ಕಮ್. ಥ್ಯಾಂಕ್ ಯು. Thank you.
ನೋಡು, ಒಂದ್ ನಿಮಿಷ ಇಲ್ಲೇ ಇರು, ನಾನು ಫೋನ್ ಮಾಡಿ ಬರ್ತೀನಿ. ಹಲೋ, ಕನೆಕ್ಟ್ ಮೀ ಟು ಪೊಲೀಸ್ ಕಂಟ್ರೋಲ್ ರೂಮ್. ಸಿಸ್ಟರ್, ಇವರು ಕಾನ್ಶಿಯಸ್ ಬಂದಿಲ್ಲ ಅಂತ ತಿಳಿಸಿ. ಓಕೆ ಸರ್. ಏನು ವರಿ ಮಾಡಬೇಕಾಗಿಲ್ಲ ಸರ್, ಇನ್ನು ಒನ್ ಅವರ್ನ ಜ್ಞಾನ ಬರುತ್ತೆ, ಮೂರು ದಿವಸದಲ್ಲಿ ಮನೆಗೆ ಕಳಿಸ್ಕೊಡ್ತೀವಿ. ಥ್ಯಾಂಕ್ ಯು ಡಾಕ್ಟರ್. ವೆಲ್ಕಮ್ ಸರ್. ಲೀಲಾ, ಯು ಆರ್ ವೆರಿ ಲಕ್ಕಿ. ಶಂಕರ್, ಫೋನ್ ಮಾಡಿದ್ರೆ ಅಮ್ಮ ಗಾಬರಿ ಆಗ್ತಾರೆ, ಅದಕ್ಕೆ ನಾನೇ ಮನೆಗೆ ಹೋಗಿ ಅಮ್ಮನ ಕರ್ಕೊಂಡು ಬರ್ತೀನಿ. ಓಕೆ, ಆ ಯಮನ ಹೇಗೆ ಅವಾಯ್ಡ್ ಮಾಡ್ತೀಯಾ? ಅಣ್ಣ ಬಂದಾಯ್ತಲ್ಲ, ಇನ್ಯಾಕೆ ಅವನಿಗೆ ಕೇರ್ ಮಾಡಬೇಕು? ನೀವಿಲ್ಲೇ ಇರಿ, ನೀವಿಬ್ರು ಬನ್ನಿ. ಸೂರಿ ಮತ್ತು ಅವನ ಗ್ಯಾಂಗ್ ಮೇಲೆ ನಾನು ತಯಾರು ಮಾಡಿರೋ ಫೈಲ್ನ ಮನೇಲಿಟ್ಟಿದ್ದೀನಿ, ಅದನ್ನು ಮ್ಯಾಜಿಸ್ಟ್ರೇಟ್ಗೆ ತೋರಿಸಿ ಅವ್ರ ಮೇಲೆ ಅರೆಸ್ಟ್ ಮಾಡಿ ತಗೊಂಬರ್ತೀನಿ. ಅಲ್ಲಿವರೆಗೂ ನೀವಿಲ್ಲೇ ಇರಬೇಕು. ಓಕೆ ಗುರು. ಹಾಂ, ಏ ನೀವಿಬ್ರು ಇಲ್ಲೇ ಇರಬೇಕು. ಜೇಮ್ಸ್, ಮಂಗಳ, ಜೇಮ್ಸ್. ಸಯ್ಯಲೇ ಒಂಟಿ ಸಲಗ, ನಿನ್ನ ಬೇಟೆ ಆಡೋಕೆ ಗವಿಲಿದ್ದ ಈ ಗಾಡ್ಫಾದರು ಪಿಸ್ತೂಲ್ ಸಮೇತ ಇಲ್ಲಿ ತನಕ ಬರಬೇಕಾಯ್ತು ಅಲ್ಲ? ರಾಯ, 18 ವರ್ಷಗಳಿಂದ ನಿನಗಾಗಿ ನಾನು ಹುಡುಕ್ತಿದ್ದೆ, ನಾನ್ ತಡಕ್ತಿದ್ದ ಸಾವನ ನೀನಾಗೆ ಹುಡ್ಕೊಂಡ್ ಬಂದಿದ್ಯಾ. ಈ ರೇಂಜರ್ ರುದ್ರೇನ ಕಂಡು ಹಿಡಿದ ಮಗ ಯಾರು? ಯಾರೋ ನೀನು? ನಿನ್ನ ಸಿಗದ ತೋರಣ ಕಟ್ಟೋ ಒಂದೇ ಸೆಡ್ಗೆ ಕಾತರಿಸ್ತಾ ಇರೋ ಒಂಟಿ ಸಲಗ ರುದ್ರಯ್ಯ. 18 ವರ್ಷಗಳ ಹಿಂದೆ ನಿನ್ನ ಕಳ್ತನ ಹಿಡಿದಿದ್ದಕ್ಕೆ ಸಲಗನ ಕೊಂಬಲ್ಲಿ ಎದೆ ಬಗ್ದು ಕೊಂದ್ಯಲ್ಲ ಫಾರೆಸ್ಟ್ ಆಫೀಸರ್ ಪ್ರತಾಪ್ ಅವ್ರ ಮಗ ನಾನೇ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಎರಡು ಹುಲಿಗಳು, ಎರಡು ಹಿಲಿಗಳು. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಸರ್. ಮಾರ್ನಿಂಗ್ ಸಾಹೇಬ್. ಅವ್ನ ಬಾಯ್ ಬಿಡಿಸಿದ್ರ? ಏನಾಯ್ತು ಹೇಳ್ರಿ, ನಾನು ಹೇಳ್ತೀನಿ. ಅವನ್ನ ಹೋಗು ಅಂತ ನಾನೇ ಬಿಟ್ಟಿದ್ದು. ನೀವು ಅವನ್ನ ರಿಲೀಸ್ ಮಾಡಿದ್ರ? ಯಸ್. ಪಾಪ ಬಡವ, ಮನೆ ತುಂಬಾ ಮಕ್ಕಳು, ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕಾಲ್ ಹಿಡ್ಕೊಂಡ, ಅದಕ್ಕೆ ಬಿಟ್ಬಿಟ್ಟೆ. ಆ ನೋಡಿ, ಈ ವಿಷಯ ನೀವು ಇಲ್ಲಿಗೆ ಬಿಟ್ಬಿಡಿ ಸರ್. ನನಗಿಂತ ಮೇಲ್ನ ಆಫೀಸರ್ ಆಗಿ ನೀವೇ ಈ ತರ ಮಾಡಿದ್ರೆ? ಹೌದು, ನಾನು ಮೇಲ್ನ ಆಫೀಸರ್, ಹೆಚ್ಚಿನ ಜವಾಬ್ದಾರಿ, ಹೆಚ್ಚಿನ ಅನುಭವದಿಂದ ಒತ್ತಿ ಹೇಳ್ತಾ ಇದ್ದೀನಿ, ಈ ವಿಚಾರನ ಇಲ್ಲಿಗೆ ಬಿಟ್ಬಿಡಿ. ಹಾ, ಫಾರೆಸ್ಟರ್ ಪ್ರತಾಪ್ಗೆ ನನ್ನ ಮೇಲೆ ಅನುಮಾನ ಬಂದ್ಬಿಟ್ಟಿದೆ. ಮಾಲಿ ಮನೇಲಿರೋದು ಡೇಂಜರ್, ಇವತ್ ರಾತ್ರಿನೇ ಮಾಲ್ನೆಲ್ಲ ನಮ್ಮ ಹೈಡೌಟ್ಗೆ ಸಾಗಿಸ್ಬಿಡಿ. ಎಸ್ ಬಾಸ್. ಪಾರ್ಟಿಗೆ ಫೋನ್ ಮಾಡ್ತೀನಿ, ನಾಳೆ ಬೆಳಗ್ಗೆ ಡಿಸ್ಪೋಸ್ ಆಗ್ಬೇಕು. ಆಲ್ ರೈಟ್ ಬಾಸ್. ಮೈ ಎಲ್ಲ ಕಣ್ಣಾಗಿರ್ಬೇಕು, ಎಚ್ಚರಿಕೆ. ನಾನು ಮೇಲ್ನ ಆಫೀಸರ್, ಹೆಚ್ಚಿನ ಜವಾಬ್ದಾರಿ, ಹೆಚ್ಚಿನ ಅನುಭವದಿಂದ ಒತ್ತಿ ಹೇಳ್ತಾ ಇದ್ದೀನಿ, ಈ ವಿಚಾರನ ಇಲ್ಲಿಗೆ ಬಿಟ್ಬಿಡಿ. ಇಷ್ಟೊತ್ತಿನಲ್ಲಿ ನನ್ನ ಹಿಂದೆ ಯಾಕೋ ಬಂದೆ? ಕುಕ್ಬೇಡ, ಕಳ್ಳರು ಕೇಳಿಸ್ಕೊಂಡ್ಬಿಡ್ತಾರೆ.
ನಾನು ಯಾವಾಗ್ಲೂ ಹೇಳ್ತಿಲ್ಲ ಡ್ಯಾಡಿ, ನನ್ನ ಬಿಟ್ಟು ಒಂದ್ ಕ್ಷಣನೇ ಇರಲ್ಲ ಅಂತ. ಅದಕ್ಕೆ ನಾನ್ ನಿಮ್ ಹಿಂದೆನೆ ಬಂದ್ಬಿಟ್ಟೆ. ಶಂಕರ್, ಒಂದ್ ಕೆಲಸ ಮಾಡು, ನೀನ್ ಇಲ್ಲೇ ಇರು, ನಾನು ಒಳಗ್ ಹೋಗ್ ಬರ್ತೀನಿ. ನಾನು ಬರೋರ್ಗೆ ಎಲ್ಲೋ ಹೋಗ್ಕೊಡ್ದು. ಓಕೆ, ಕಮ್ ಆನ್. ಲೀಡರ್, ಯಾನೇ ಸರ್ ಲಾರಿ ಸಾಕ್ಸೋ ಲೀಡರ್ ನಾ ಗಂದು ತುಂಡು ಇಬ್ಬರನ್ನೆಲ್ಲ ತಗೊಂಡೋಗಿ ಎಲ್ಲ ಬೇಗ ಬೇಗ ಸಾಕ್ಸಿ ಒಂದು ಬಿಡ್ಬೇಡಿ. ಯಾವನಾದ್ರೂ ಮಿಸ್ ಕಾಡಿದ್ರೆ ಜೀವ ತೆಗೆದು ಬಿಡ್ತೀನಿ. ಪ್ಲೀಸ್, ನಿನ್ನೆ ಲಾಕಪ್ ನಿಂದ ರಿಲೀಸ್ ಮಾಡಿಸ್ಕೊಂಡು ಇವತ್ ಈ ಡ್ಯೂಟಿಗೆ ಹಾಜರ ಲೇ ಮಗನೇ? ಹೇಳು ಲೀಡರ್. ಕಮಾನ್ ಕಮಾನ್. ನಾನೇ ಈ ಗ್ಯಾಂಗ್ನ ಲೀಡರ್. ಡ್ರಾಪ್ ದಿ ಪಿಸ್ತೋಲ್. ಸರ್ಕಾರಿ ಸಂಬಳ ತಿನ್ನೋ ಅಧಿಕಾರಿಯಾಗಿ ಈ ಕಾರ್ಡ್ನ ರಕ್ಷಣೆ ಮಾಡೋದ್ ಬಿಟ್ಟು ಇದರ ಸಂಪತ್ತನ್ನೇ ಭಕ್ಷಣೆ ಮಾಡಕ್ ಸರ್ಕಾರ ಕೊಡೋ ಪುಡುಗಾಸ್ನಲ್ಲಿ ಗಂಜಿಕೊಂಡಿರ್ಬೇಕಾಗತ್ತೆ. ನ್ಯಾಯವಾಗಿ ದುಡಿದು ಕುಡಿಯೋ ಗಂಜಿ ಮುಂದೆ ನಿನ್ನೆ ರಾಜಭವನ ನಾ ಎಂಜಲ್ಗಿಂತ ಕಡೆ. ಇಂಥ ಎಂಜಲ್ ಸಲುವಾಗಿ ಎಂತೆಂಥವ್ರು ಪರದಾಡ್ತಾರೆ. ನೀನು ಬರಬಾರ ಜಾಗಕ್ಕೆ ಬಂದ್ಬಿಟ್ಟೆ. ನಿನಗೆ ಉಳಿದಿರೋದು ಎರಡೇ ದಾರಿ, ಹೋಗಬಾರ ಜಾಗಕ್ಕೆ ಹೋಗಬೇಕು ಇಲ್ಲ ಬಂದ. ನಿನಗಿರೋನು ಒಬ್ಬನೇ ಮಗ, ಅವನು ಬೆಳೆದು ಬದುಕಿ ಬಾಳ್ಬೇಕಾದ್ರೆ ನಾನು ಹೇಳ್ದ ಕೇಳ್ಕೊಂಡು ಸಂಬಳದ ಜೊತೆ ಗಿಂಬ. ಏನ್ ಹೇಳ್ತೀಯಾ? ಇಷ್ಟು ದಿವಸ ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲ ಸರ್. ಈಗ ಗೊತ್ತಾಯ್ತಾ? ಈಗ ಗೊತ್ತಾಯ್ತು ಸರ್. ಪ್ರತಾಪನ ಮಗನ ಈ ಒಂಟಿ ಸಲಗ ಕೇಳದಿಯಾ ಮೈಸನ್? ಅಪ್ಪನ್ನ ಸಾಯಿಸಿದ ಈ ಕೈಯಿಂದಲೇ ರುದ್ರ ಕೇಡೋ ಕಾಲಕ್ಕೆ ಬುದ್ಧಿ ಬಲು ಚುರುಕು. ನೀನು ಬೇಕ ಮನೆನ ಸುಟ್ಟು ಬೂದಿ ಮಾಡ್ಬೋದು, ಆದ್ರೆ ನಿನ್ನ ಎದೆ ಒಳಗೆ ಬರೆದಿಟ್ಕೋ, ಆ ಬೂದಿ ಗುಡ್ಡೆಯಿಂದಲೇ ಎದ್ದು ಬರ್ತ ನಿನ್ನ ಸಾವು. ರೋಷ ಬಂದ ಒಂಟಿ ಸಲಗನ್ನ ಹುಸ್ಕು ಹಿಡಿಯಕ್ಕಾಗಲ್ಲ, ಬೆಂಕಿ ಮಂಡ್ಲು ತಡೆಯಕ್ಕಾಗಲ್ಲ. ಅವತ್ತು ನಿಮ್ಮಪ್ಪ ಇದೇ ಮಾತನ್ನು ಹೇಳಿದ್ದ, ನಿನಗೆ ರೋಷ ಬರಬೇಕು. ಸತ್ತ ಕೋಳಿ ಬೂದಿ ಗುಡ್ಡೆಯಿಂದ ಮೇಲೆದ್ದು ಒಂಟಿ ಸಲಗನಾಗಿ ನನ್ನ ಬಂಗಲೆಗೆ ನುಗ್ಗಿ ನನ್ನ ಪಂಜರದಲ್ಲಿರೋ ನಿನ್ನ ಹಕ್ಕಿ ಪಕ್ಷಿಗಳನ್ನ ಬಿಡಿಸ್ಕೊಂಡು ಹೋಗೋದನ್ನ ನಾನು ನೋಡಬೇಕು. ಬಾಯ್ ಕಮಾನ್ ಸನ್. ಓ, ಒಂಟಿ ಸಲಗನಿಗೆ ಬಿಳಿ ಬಟ್ಟೆ ನೋಡಿದ್ರೆ ರೋಷ ಜಾಸ್ತಿ ಅಂತೆ. ಈಗ ನಿನ್ನ ರೋಷ ತೋರ್ಸ್. ಬೇಗ ಬೇಗ ಪೆಟ್ರೋಲ್ ಹಾಕ್ರೋ, ಕಮಾನ್ ಬೇಗ. ಮೈಸನ್, ಒಂಟಿ ಸಲಗ ಇವತ್ತು ಸತ್ಯವಾಗಲೂ ಸತ್ತ. ಸೆಲೆಬ್ರೇಟ್. ಯಸ್ ಕಮ್ ಆನ್. ಹಾ
ನನ್ನ ಸುಖ ಜೀವನಕ್ಕೆ ಮುಳ್ಳಾಗಿ ಮಂಗಳ ಹಾಡ್ತಿರೋ ನೀನು ಹೆಣ್ಣ ಹೆಂಡತಿನ ಇದೇ ತಾಳಿ ಇದೇ ಕುಂಕುಮ ತಾನೆ ನನ್ನನ್ನ ಚಂದ್ರ ಚಕ್ರವರ್ತಿ ಅಲ್ಲ ಸೂರ್ಯ ಅಂತ ಕೂಗಿ ಹೇಳ್ತಾ ಇರೋದು. ಬರೀ ಕೂಗಿ ಹೇಳೋದೇ ಅಲ್ಲ, ಸಾರಿ ಸಾರಿ ಹೇಳ್ತಿದೆ, ನೀವ್ ಚಂದ್ರ ಚಕ್ರವರ್ತಿ ಅಲ್ಲ ಸೂರಿ ಸೂರಿ ಸೂರಿ. ಯಾಕೋ ಮಮ್ಮಿ ನಡೀತ್ಯಾ? ಸಾರಿ ಮೈ ಸನ್, ನಿನ್ಗೆ ಈಗಲೇ ಇವೆಲ್ಲ ಅರ್ಥ ಆಗೋದಿಲ್ಲ. ನಾಲ್ಕು ದಿವಸ ನಮ್ ಜೊತೆ ಬೆಳೆದ್ರೆ ನಿಮ್ಮಪ್ಪ ನಿಮ್ ತಾತ ಏನು ಅಂತ ನಿನಗ್ ಗೊತ್ತಾಗುತ್ತೆ. ಆಗ ನೀನೇ ಹೆಮ್ಮೆ ಪಡ್ತೀಯಾ? ಹೆಮ್ಮೆ ಪಡೋಲ್ಲ ರೀ, ಕ್ಯಾ ಕರ್ಸಿ ಹುಗ್ಗಿತಾನೆ. ಇದನ್ನ ಇಟ್ಕೊಂಡ್ ತಾನೆ ನನ್ನನ್ನು ಆಟಾಡಿಸ್ತಾ ಇದ್ದಿದ್ದು. ನಾನು ಕಟ್ಟಿದ್ದನ್ನ ನಾನೇ ಕಿತ್ಕೊಂಡಿದ್ದೀನಿ. ಎಷ್ಟು ಬೇಕಾದ್ರೂ ಕಿರ್ಚ್ಕೋ, 24 ಗಂಟೆ ಈ ರೂಮ್ನಲ್ಲಿ ಕೂತ್ಕೊಂಡು ಸೂರಿ ಸೂರಿ ಅಂತ ಜಪ ಮಾಡ್ತಾ ಕೊಳಿತಾ ಸಾಯಿ. ಈ ಕ್ಷಣದಿಂದ ಈ ಮಗು ನಂದು. ಅವಳನ್ನ ಭದ್ರವಾಗಿ ನೋಡ್ಕೋ. ಎಸ್ ಬಾ. ಅಯ್ಯೋ, ಈ ಮಗುನ ನನ್ನ ರೂಮ್ ಕರ್ಕೊಂಡು ಹೋಗಿ ಜೋಪಾನವಾಗಿ ನೋಡ್ಕೋ. ಯು ಕ್ರಿಮಿನಲ್ಸ್, ನಮ್ಮ ಅಣ್ಣನಿಗೆ ಪ್ರಜ್ಞೆ ಬರ್ತಿದ ಹಾಗೆ ನಿಮ್ಮೆಲ್ಲರ ಚರಿತ್ರೆನೂ ಗೊತ್ತಾಗುತ್ತೆ. ಅವಾಗ ಇಡೀ ಪೊಲೀಸ್ ಫೋರ್ಸ್ ಇಲ್ಲಿಗೆ ಬರುತ್ತೆ. ನಿಮ್ಮಿಬ್ರು ನಿಮ್ಮಿಡೀ ಗುಂಪನ್ನು ಎಳ್ಕೊಂಡು ಹೋಗಿ ನೇಣಿಗೆ ಹಾಕ್ತಾರೆ. ನಿಮ್ಮ ಅಣ್ಣ ಕಣ್ಣು ಬಿಡುವಷ್ಟರಲ್ಲಿ ಸತ್ತ ಕೋಳಿ. 50,000 ರೂಪಾಯಿ ಕೊಟ್ಟು ಅರೇಂಜ್ ಮಾಡಿದೀನಿ ಕಣೆ ಅಮ್ಮಣ್ಣಿ, ಪೆನ್ಸಿಲಿನ್ಗಲ್ಲ ಸಯನೈಟ್ ಇಂಜೆಕ್ಷನ್. ಅಯ್ಯೋ ಪಾಪಿ, ನಿನಗೆ ಬಾರದ ರೀತಿಲಿ ಸಾಯೋರು ಪಾಪಿಗಳು, ಬದುಕಬಾರದ ರೀತಿಲಿ ಬದುಕೋರು ಪುಣ್ಯವಂತರು. ನಿಮ್ಮನ್ನ ಹಾಗೆಲ್ಲ ಬದುಕೋಕ್ ಬಿಡೋದಿಲ್ವಾ ನಮ್ಮ ಒಂಟಿ ಸಲ್ಗ? ಅವನು ಬಂದೆ ಬರ್ತಾನೆ, ನಿಮ್ಮನ್ನೆಲ್ಲ ಒಟ್ಟಿಗೆ ನಿರ್ನಾಮ ಮಾಡಿ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ. ನಿನ್ ಒಂಟಿ ಸಲ್ಗ, ಅವನು ಸತ್ತ ಕೋಳಿ, ಅವನ್ನ ಸುಟ್ಟು ಪಲಾವ್ ಮಾಡಿ ಇರುದಿಂದು ಅರಗಿಸ್ಕೊಂಡು ಆಗೋಯ್ತು. ನನ್ನ ಒಂಟಿ ಸಲ್ಗ ಸತ್ತ ಕೋಳಿ ಅಲ್ಲ, ಬೆಂಕಿ ಹುಂಜ, ಕೊನಸ್ಕೊಂಡು ಬಿಡುವೋ ಯೋ ಸ್ಕೌಂಡ್ರಲ್. ಇವರಿಬ್ಬರನ್ನ ಎಳ್ಕೊಂಡು ಹೋಗಿ ಗ್ಯಾಸ್ ಚೆಂಬರ್ ಕೂಡ. ಹೌದು, ನೀನ್ ಹಚ್ಚಿದ ಬೆಂಕಿ ಮಂಡನ ದಾಟ್ ಬಂದಿದ್ದನ ರುದ್ರ. ಅರಿಗಿನ ಮನೆಯಿಂದ ತಪ್ಪಿಸ್ಕೊಂಡು ಬಂದ ಭೀಮನಿಗೆ 1,000 ಆನೆ ಬಲ, ರೋಷ ತುಂಬಿರೋ ಈ ಒಂಟಿ ಸಲಗನಿಗೆ 1,000 ಭೀಮನ ಬಲ. ಶಬ್ಬಾಸ್ ಮೈ ಸನ್, ಡ್ರಾಪ್ ದ ಗನ್. ಶೂಟ್ ಹಿಮ್, ರಿಮೂವ್ ಯುವರ್ ಬ್ಯಾಗ್. ಅಲ್ ನೋಡು, ನೀನು ಕಾಪಾಡ್ಕೊಂಡಿರೋ ನಿನ್ನ ಸ್ನೇಹಿತನ ವಂಶದ ಒಂದೇ ಒಂದು ಕುಡಿ
गैस चैंबर हाकि सुचान माउट बा कम ऑन क्विक ओके बस I'm sorry, sir. You cannot put this much of luggage. No, I have to carry this luggage. It's too heavy, sir. Aircraft can't get airborne, sir. I'm sorry. I say, you get down. Why, sir? Why? Leave me, sir. Leave me. Sorry. ನೀನ್ ಫ್ಲೈ ಮಾಡು ಇವ ನಿನ್ನ ಸತ್ತ ಕೋಳಿ ಡಡಿ ಒಂದು ಮಗು ಹೋದ್ರೆ ಏನಾಯ್ತು ಇನ್ನು ಹತ್ತು ಮಕ್ಕಳನ್ನು ಹುಟ್ಟಿಸಬಹುದು ಮಾಸ್ಟರ್ ಮಾಸ್ಟರ್ ಅವರಿಬ್ರು ಹೆಲಿಕಾಪ್ಟರ್ ಓಡುತ್ತಿದ್ದಾರೆ Thank you.
ಹಾಗೆ ಉಳಿಸ್ಕೊಟ್ರೆ ಉಳ್ಕೊಂಡ ಹೌದಾ ಈ ಬಡ್ಡಿ ಮಕ್ಕಳು ಆ ರಮೇಶ್ ಕೊಲ್ಲೋದಕ್ಕೆ ಆಸ್ಪತ್ರೆಗೆ ಕಿಲ್ಲರ್ ಕಳಿಸ್ಬಿಟ್ಟಿದ್ರು. ಅಯ್ಯೋ ನಾನ್ ಸುಮ್ನೆ ಬಿಡ್ತೀನಿ, ಒಳಗಡೆ ಹಾಕ್ಬಿಟ್ಟೆ. ಅಂತೂ ಒಳ್ಳೆ ಕೆಲಸ ಮಾಡಿದೆ ಇವರು. ಗುರು, ಒಂದೊಂದು ತಲೆ